ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತೀವಿ ಸೊ ನೋಡಿರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದರೆ ಕ್ಯಾಬಿನೆಟ್ ಅಪ್ರೂವ್ಸ್ ಮೆಗಾ ಆಕ್ಷನ್ ಫೈ ಜಿ ಆಕ್ಷನ್ ಸೊ ನೋಡಿರಿ ಕ್ಯಾಬಿನೆಟ್ ಮಾಡಿದ್ದು ಏನು ಮಾಡಿದೆಯಪ್ಪ ಅಂದರೆ ಫೈ ಜಿ ಆಕ್ಷನ್ ಇದೆಯಲ್ಲ ಅದಕ್ಕೆ ಏನು ಮಾಡಿದೆ ಅಂದರೆ ಡೇಟನ್ನು ಫಿಕ್ಸ್ ಮಾಡಿದೆ ಸೊ ನೋಡಿರಿ ನಾವು ಅದ್ರ ಡೇಟ್ ಬಗ್ಗೆ ಭಾಳ ತಲೆ ಕಟ್ಸ್ಕೊಳೋದು ಬೇಡ ಇಲ್ಲೇನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವ್ಯಾವ ಜನರೇಷನ್ ಯಾವಾಗ ಬಂತು ಮತ್ತು ಏನೇನೆಲ್ಲ ಫೆಸಿಲಿಟಿ ಅನ್ನೋದು ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿರಿ ಒನ್ ಜಿ ಬಂದಿದ್ದು ಯಾವಾಗ ಅಂದರೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಏನಾಯ್ತಪ್ಪ ಅಂದರೆ ಒನ್ ಜಿ ಬಂತು ಇಲ್ಲೇನಿತ್ತಂದರೆ ಬರೀ ವಾಯ್ಸ್ ಇತ್ತು ಯಾವುದೇ ಥರನಾದಂಥ ವೀಡಿಯೋ ಇರಲಿಲ್ಲ ಇರಲಿಲ್ಲ ಆಮೇಲೆ ಯಾವುದೇ ಥರನಾದಂಥ ಇಂಟರ್ನೆಟ್ ಸ್ಪೀಡ್ ಕೂಡ ಇರಲಿ ಇರಲಿಲ್ಲ ಅದಾದಮೇಲೆ ನೈನ್ಟೀನ್ ನೈಂಟಲ್ಲಿ ನೈಂಟಿ ಒನ್ನಲ್ಲಿ ಏನಾಯ್ತಪ್ಪ ಅಂದರೆ ಟೂ ಜಿ ಬಂತು ಅವಾಗ ನಿಮ್ಮ ಸ್ಪೀಡ್ ಅಂದರೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಕೆ ಬಿ ಪರ್ ಸೆಕೆಂಡ್ ಇತ್ತು ಸೊ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಏನು ಬಂತಪ್ಪ ಅಂದರೆ ಟೂ ಜಿ ಬಂತು ಆಗ ಸ್ಪೀಡ್ ಎಷ್ಟಿತ್ತು ಎಷ್ಟಿತ್ತಂದರೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಕೆ ಬಿಜ್ ಇತ್ತು ಅದಾದಮೇಲೆ ಎರಡು ಸಾವಿರದಲ್ಲಿ ಏನು ಬಂತಪ್ಪ ಅಂದರೆ ಟೂ ಪಾಯಿಂಟ್ ಫೈವ್ ಜಿ ಬಂತು ಇದ್ರ ಸ್ಪೀಡ್ ಎಷ್ಟಿತ್ತಪ್ಪ ಅಂದರೆ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಬಿ ಪಿ ಎಸ್ ಕಿಲೋ ಬೈಟ್ಸ್ ಪರ್ ಸೆಕೆಂಡ್ ಇತ್ತು ಇದಾದಮೇಲೆ ಎರಡು ಸಾವಿರದ ಒಂದರಲ್ಲಿ ಏನಾಯ್ತು ಅಂದರೆ ಮತ್ತೆ ತ್ರೀ ಜಿ ಬಂತು ಆಗ ತ್ರೀ ಜಿ ಸ್ಪೀಡ್ ಎಷ್ಟಿತ್ತಪ್ಪ ಅಂದರೆ ತ್ರೀ ಏಯ್ಟಿ ಕೆ ಬಿ ಪರ್ ಸೆಕೆಂಡ್ ಅಂದರೆ ತ್ರೀ ಏಯ್ಟಿ ಫೋರ್ ಕಿಲೋ ಬೈಟ್ಸ್ ಪರ್ ಸೆಕೆಂಡ್ ಇತ್ತು ಅದಾದಮೇಲೆ ನಿಮಗೆ ಟೂ ತೌಸಂಡ್ ಟೆನ್ನಲ್ಲಿ ಏನಪ್ಪ ಅಂದರೆ ಫೋರ್ ಜಿ ಬಂತು ಸೊ ಅದ್ರ ಸ್ಪೀಡ್ ಅಂದರೆ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಪರ್ ಸೆಕೆಂಡ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದರೆ ಫೈ ಜಿ ಟೆಕ್ನಾಲಜಿ ಬಂದಿದೆ ಇದ್ರ ಸ್ಪೀಡ್ ಎಷ್ಟಿದೆ ಅಂದರೆ ಒನ್ ಗೀಗಾ ಬೈಟ್ ಪರ್ ಸೆಕೆಂಡ್ ಅಂದರೆ ಒನ್ ಜಿ ಬಿ ಪರ್ ಸೆಕೆಂಡ್ ಜಸ್ಟ್ ನೀವೇನಪ್ಪ ಅಂದರೆ ಏನಾದರೂ ನೋಡಬೇಕಾದ್ರೆ ಸಾಕು ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಓಪನ್ ಆಗಿಬಿಡುತ್ತೆ ಸೊ ಎಷ್ಟು ಸ್ಪೀಡ್ ಇದೆ ಅಂದರೆ ಒನ್ ಜಿ ಬಿ ಪರ್ ಸೆಕೆಂಡ್ ಇದ್ರದ್ದು ಇದೆ ಹಾಗಾಗಿ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಮಗೆ ಯಾವಾಗ ಆಕ್ಷನ್ ಆಗುತ್ತೆ ಅನ್ನೋದಕ್ಕಿಂತ ಎಷ್ಟು ಸ್ಪೀಡ್ ಇದೆ ಏನು ಅನ್ನೋದು ಇಂಪಾರ್ಟೆಂಟು ಅದೇ ಥರನಾಗಿ ಇದಕ್ಕೆ ಆಪ್ಷನನ್ನು ಯಾರು ಕ್ಯಾರಿ ಮಾಡ್ತಾರಪ್ಪ ಅಂದರೆ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾದವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಆಪ್ಷನ್ನ ಇದು ಮಾಡ್ತಾರೆ ಯಾರು ನೋಡ್ರಿ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಇದು ಏನು ಮಾಡುತ್ತಪ್ಪ ಅಂದರೆ ಈ ಸ್ಪೆಕ್ಟ್ರಮ್ ಗೆ ಕೆಲವೊಂದಿಷ್ಟು ರೆಕಮೆಂಡೇಶನ್ ಮಾಡುತ್ತೆ ಮತ್ತು ಇವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಕಂಡಕ್ಟ್ ಮಾಡ್ತಾರೆ ಸೊ ಈಗ ಆಕ್ಷನ್ ಆಗ್ತಿರೋದು ಎಷ್ಟು ಗೀಗಾ ಹಡ್ಜಿಗೆ ಅಂದರೆ ನೋಡಿರಿ ಸೆವೆಂಟಿ ಟು ಗೀಗಾ ಹಡ್ಜಿಗೆ ಏನಪ್ಪ ಅಂದರೆ ಈ ಆಕ್ಷನ್ ಆಗ್ತಿದೆ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ ಸೊ ಇದು ಅಂದ್ರೆ ಜುಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದಾದ ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ ಸೊ ನೋಡಿರಿ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯಾವುದ್ರ ಮೇಲೆ ಅಂದರೆ ಕರ್ನಾಟಕಕ್ಕೆ ಏನಾಗಿದೆಯಪ್ಪ ಅಂದರೆ ಹೊಸ ಲೋಕಾಯುಕ್ತರನ್ನ ಅಪಾಯಿಂಟ್ ಮಾಡಿದ್ವಿ ಅವ್ರ ಏನಪ್ಪ ಅಂದರೆ ಭೀಮನಗೌಡ ಸಂಗನಗೌಡ ಪಾಟೀಲ್ ಸೊ ನೋಡಿರಿ ಹೊಸ ಲೋಕಾಯುಕ್ತರ ಹೆಸರೇನಪ್ಪ ಅಂದರೆ ಭೀಮನಗೌಡ ಸಂಗನಗೌಡ ಪಾಟೀಲ್ ಅಂತ ಹೇಳ್ಬೋದು ಸೊ ಇವ್ರಿಗೆ ಒಂದು ಇಂಟರ್ವ್ಯೂ ತೊಗೊಂಡಿದ್ರು ಸೊ ನಾನಿಲ್ಲಿ ಇಂಟರ್ವ್ಯೂಕ್ಕಿಂತ ಜಾಸ್ತಿ ಏನು ಡಿಸ್ಕಷನ್ ಮಾಡ್ತೀನಪ್ಪ ಅಂದರೆ ಈ ಲೋಕಾಯುಕ್ತ ಆ್ಯಕ್ಟ್ ಅಂದ್ರೆ ಏನು ಯಾವಾಗಿಂದ ಜಾರಿ ಬಂತು ಆಮೇಲೆ ಈ ಲೋಕ್ಪಾಲ್ ಅಂದ್ರೇನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಯಾಕಂದರೆ ಸೊ ನೋಡಿರಿ ಏನು ಮಾಡ್ತಾರೆ ಅಂದರೆ ಎಕ್ಸಾಮಿನೇಷನಲ್ಲಿ ಈ ಕರೆಂಟ್ ಅಫೇರ್ಸ್ ಜೊತೆ ಜೊತೆಗೆ ಏನಪ್ಪ ಅಂದರೆ ಸ್ಟಾಟಿಕ್ಜಿಕ್ ಏನು ಕೇಳೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಅದು ಪಾಯಿಂಟನ್ನು ಡಿಸ್ಕಷನ್ ಮಾಡ್ತೀವಿ ಸೊ ನೋಡ್ರಿ ಇದೇನಿದೆಯಲ್ಲ ಇದಕ್ಕೇನು ಸಿಸ್ಟಮ್ ಅಂತ ಕರೀತಾರೆ ಅಂದರೆ ಲೋಕಾಯುಕ್ತ ಮತ್ತು ಲೋಕಪಾಲಿಗೆ ಒಂಬಟ್ಸ್ಮಂಡ್ ಸಿಸ್ಟಮ್ ಅಂತ ಕರೀತಾರೆ ಏನಂತ ಕರೀತಾರೆ ಅಂದರೆ ಒಂಬಟ್ಸ್ಮಂಡ್ ಸಿಸ್ಟಮ್ ಅಂತ ಕರೀತಾರೆ ಕನ್ನಡದಲ್ಲಿ ಹೇಳೋದಾದರೆ ಸಾರ್ವಜನಿಕ ಸಾರ್ವಜನಿಕ ತನಿಖಾಧಿಕಾರಿ ಅಂತ ಹೇಳ್ಬೋದು ಸೊ ತನಿಖಾಧಿಕಾರಿ ಅಂತ ಇದಕ್ಕೆ ಹೇಳ್ಬೋದು ಒಂಬಟ್ಸ್ ಸಿಸ್ಟಮ್ ಈ ಕನ್ನಡದಲ್ಲಿ ಏನಂತಾರೆ ಅಂದರೆ ಸಾರ್ವಜನಿಕ ತನಿಖಾಧಿಕಾರಿ ಅಂತ ಕರೀತಾರೆ ಸೊ ಇದನ್ನು ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವುದಪ್ಪ ಅಂದರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಸೊ ನೋಡಿರಿ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವುದಂದ್ರೆ ಇದನ್ನು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅದರಲ್ಲೂ ಯಾವುದಂದ್ರೆ ಸ್ವಡನ್ ಈ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಸೊ ನೋಡಿರಿ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವುದಂದರೆ ಸ್ವಡನ್ ಯಾವಾಗಪ್ಪ ಅಂದರೆ ಹದಿನೆಂಟುನೂರ ಒಂಬತ್ತರಲ್ಲಿ ಹಾಗಾದರೆ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂದರೆ ಏನಪ್ಪ ಅಂದರೆ ಸೊ ನೋಡಿರಿ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂದರೆ ಸ್ವೆಡನ್ ಬರುತ್ತೆ ಡೆನ್ಮಾರ್ಕ್ ಬರುತ್ತೆ ಅದಾದಮೇಲೆ ನಾರ್ವೆ ಬರುತ್ತೆ ಇವು ಮೂರ್ಗೂ ಕೂಡಿ ನಾವು ಏನಂತ ಕರಿತೀವಿ ಅಂದರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ ಇದಾದಮೇಲೆ ಫಸ್ಟ್ ಇಂಡಿಯಾದಲ್ಲಿ ಲೋಕ್ಪಾಲ್ ಮತ್ತು ಲೋಕಾಯುಕ್ತರು ಯಾವಾಗ ಪ್ರಪೋಸ್ ಮಾಡಿದ್ರು ಅಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಪೋಸ್ ಮಾಡಿದರು ಯಾರಪ್ಪ ಅಂದರೆ ಆಗಿನ ಲಾ ಮಿನಿಸ್ಟರ್ ಆದಂಥ ಅಶೋಕ್ ಕುಮಾರ್ ಅವರು ಇದನ್ನು ಪ್ರಪೋಸ್ ಮಾಡಿದರು ಸೊ ನೋಡ್ರಿ ಯಾರು ಪ್ರಪೋಸ್ ಮಾಡಿದ್ರು ಅಂದರೆ ಅಶೋಕ್ ಕುಮಾರ್ ಸೇನ್ ಅವರು ಪ್ರಪೋಸ್ ಮಾಡಿದರು ಅದಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತ ಬಂದಂಥ ಫಸ್ಟ್ ಎ ಆರ್ ಸಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇದೆಯಲ್ಲ ಅದೇನು ರೆಕಾರ್ಡ್ ಅದೇನು ರೆಕಮೆಂಡ್ ಮಾಡ್ತಂದ್ರೆ ಇಲ್ಲಿ ಕೂಡ ನೀವೇನಂದರೆ ಈ ಲೋಕ್ಫಾಲ್ ಮತ್ತು ಇದೆಯಲ್ಲ ಅದನ್ನು ನೀವು ಸ್ಟೇಟ್ ಮತ್ತು ಸೆಂಟ್ರಲಲ್ಲಿ ಬಳಸ್ಬೇಕು ಯಾಕಂದರೆ ನೀವು ಎಂ ಪಿ ಮತ್ತು ಎಮ್ ಎಲ್ ಎ ಏನೇನು ಕರೆಸ್ಪಾಂಡಿಂಗ್ ಆಫ ಕರೆಸ್ಪಾಂಡಿಂಗ್ ಏನೇನು ಆಫೀಸರ್ಸ್ ಇದಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೋರ್ಮೆಂಟು ಅವ್ರ ಮೇಲೆ ನಿಗಾವಹಿಸೋಕ್ಕೆ ನೀವು ಸೆಂಟ್ರಲಲ್ಲೊಂದು ಸ್ಟೇಟಲ್ಲೊಂದು ಏನಪ್ಪ ಅಂದರೆ ಈ ಥರದ ಏಜೆನ್ಸಿನ ತೆಗೀರಿ ಅಂತ ಹೇಳಿದರು ಸೊ ನೋಡಿರಿ ಇದಕ್ಕಿಂತ ಮುಂಚೆ ಡಾಕ್ಟರ್ ಎಲ್ ಎಮ್ ಸಿಂಘ್ವಿ ಅನ್ನೋರು ಏನು ಮಾಡಿದ್ರು ಅಂದರೆ ಈ ಲೋಕಾಯುಕ್ತ ಮತ್ತು ಲೋಕ ಲೋಕ್ಪಾಲ್ ಅನ್ನೋ ಕಾಯಿನ್ಸ್ನ ಲೋಕ್ಪಾಲ್ ಅನ್ನೋ ಶಬ್ದಗಳನ್ನು ಕಾಯಿನ್ ಮಾಡಿದರು ಯಾರು ಕ್ವಾಯಿಂಡ್ ಮಾಡಿದ್ರಪ್ಪ ಅಂದರೆ ಎಲ್ ಎಮ್ ಸಿಂಘ್ವಿ ಸೊ ನೋಡಿರಿ ಎಕ್ಸಾಮಿನೇಷನ್ ಕೇಳ್ತಾರೆ ಯಾರು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಕಾಯಿನ್ ಟರ್ಮ್ ಟರ್ಮನ್ನು ಕಾಯಿನ್ ಮಾಡಿದ್ರು ಅಂದರೆ ಎಲ್ ಎಮ್ ಸಿಂಘ್ವಿಯರ್ ಅಂತ ಹೇಳ್ಬೋದು ಇದಾದ ಮೇಲೆ ನೋಡಿರಿ ನೆಕ್ಸ್ಟ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಏನಪ್ಪ ಅಂದರೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡ್ತಾರೆ ಬಟ್ ರಾಜ್ಯಸಭೆಯಲ್ಲಿ ಇದು ಲ್ಯಾಪ್ಸ್ ಆಗುತ್ತೆ ಹಾಗಾಗಿ ಆವಾಗಿಂದ ಇದೇನಪ್ಪ ಅಂದರೆ ಲ್ಯಾಪ್ಸ್ ಆಗೇ ಬರುತ್ತೆ ಸೊ ನೈನ್ಟೀನ್ ಸಿಕ್ಸ್ಟಿ ಏಟಲ್ಲಿ ಏನಾಗುತ್ತೆ ಅಂದರೆ ಲೋಕಸಭೆಯಲ್ಲಿ ಇದು ಬಿಲ್ ಪಾಸ್ ಆಗುತ್ತೆ ಬಟ್ ರಾಜ್ಯಸಭೆಯಲ್ಲಿ ಲ್ಯಾಪ್ಸ್ ಆಗುತ್ತೆ ಆವಾಗಿಂದ ಇದೇನಪ್ಪ ಅಂದರೆ ಹನ್ನೊಂದು ಟೈಮ್ ಬಿಲ್ ಏನಾಗಿದೆ ಅಂದರೆ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಸಾವಿರದ ಎರಡರಲ್ಲಿ ನಾವೊಂದು ಕಮಿಟಿನ ಮಾಡಿರ್ತೀವಿ ಯಾವ ಕಮಿಟಿ ಅಂದರೆ ರಿವ್ಯೂ ಆಫ್ ವರ್ಕಿಂಗ್ ರಿವ್ಯೂ ದ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸೊ ನೋಡ್ರಿ ಕಮಿಟಿ ಹೆಸರು ಏನಂದರೆ ರಿವ್ಯೂ ದ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕಮಿಟಿ ಸೊ ಇದರ ಹೆಡ್ ಯಾರು ಇರ್ತಾರಂದರೆ ಎನ್ ಎಮ್ ವೆಂಕಟಾಚಲಯ್ಯ ನ್ಯಾಯಮೂರ್ತಿ ಎನ್ ಎಮ್ ವೆಂಕಟ ಚಲಯ್ಯ ಇವರೇನಪ್ಪ ಅಂದರೆ ಇದರ ಹೆಡ್ ಇರ್ತಾರೆ ಸೊ ಇವರು ಕೂಡ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ ನೀವು ಈ ಥರದ ಒಂದು ಏಜೆನ್ಸಿನ ಇಲ್ಲಿ ಹೊಂದಬೇಕಂತ ಹೇಳ್ತಾರೆ ಇದಾದ ಮೇಲೆ ನೋಡಿರಿ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಎರಡು ಸಾವಿರದ ಆರಲ್ಲಿ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಏನು ಬರುತ್ತಲ್ಲ ಎರಡು ಸಾವಿರದ ಐದರಲ್ಲಿ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಏನು ಬರುತ್ತಲ್ಲ ಅಲ್ಲಿ ಕೂಡ ಏನಪ್ಪ ಅಂದರೆ ರೆಕಮೆಂಡ್ ಮಾಡ್ತಾರೆ ಈ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ದ ಚೇರ್ಮನ್ ಯಾರು ಇರ್ತಾರಪ್ಪ ಅಂದರೆ ವೀರಪ್ಪ ಮೊಯ್ಲಿ ಇರ್ತಾರೆ ಸೊ ನೋಡ್ರಿ ಸೆಕೆಂಡ್ ಎ ಆರ್ ಸಿ ಚೇರ್ಮನ್ ಯಾರು ಅಂದ್ರೆ ವೀರಪ್ಪ ಮೊಯ್ಲಿ ಇರ್ತಾರೆ ಸೊ ಇದಾದ್ಮೇಲೆ ಏನಾಗುತ್ತಪ್ಪ ಅಂದರೆ ನಿಮಗೆ ಗೊತ್ತಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಏನು ಮಾಡ್ತಾರೆ ಗೌರ್ಮೆಂಟ್ ಒಂದು ಕಮಿಟಿ ಫಾರ್ಮ್ ಮಾಡುತ್ತೆ ಏನಂತ ಕಮಿಟಿ ಫಾರ್ಮ್ ಮಾಡುತ್ತಪ್ಪ ಅಂದರೆ ಸೊ ನೋಡ್ರಿ ಪ್ರಣವ್ ಮುಖರ್ಜಿ ಅಂಡರ್ ಒಳಗೆ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ ಈ ಕಮಿಟಿ ಏನು ಏನು ಟಾಸ್ಕ್ ಕೊಡ್ತಾರಂದರೆ ನೀವೇನಿದು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಬಿಲ್ ಇದೆಯಲ್ಲ ಅದನ್ನು ಏನೇನು ಚೇಂಜಸ್ ಮಾಡಬೇಕು ಅದನ್ನು ಹೇಳ್ರಿ ಜೊತೆಗೆ ಯಾವ ಥರನಾಗಿದೇನಪ್ಪ ಅಂದರೆ ಕರಪ್ಷನನ್ನು ನಿಲ್ಲಿಸುತ್ತೆ ಅದಕ್ಕೇನು ಮೆಜರ್ಸ್ ಇದೆ ಅದನ್ನು ಕೂಡ ನೀವು ಹೇಳ್ರಿ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳ್ತಾರೆ ಇದಾದಮೇಲೆ ನಿಮಗೆ ಗೊತ್ತಿದೆ ಎರಡು ಸಾವಿರದ ಹದಿಮೂರಲ್ಲಿ ಏನಪ್ಪ ಅಂದರೆ ಈ ಬಿಲ್ಲು ಪಾಸಾಗುತ್ತೆ ಯಾಕಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನಂದರೆ ಪ್ರೊಟೆಸ್ಟ್ ಮಾಡ್ತಾರೆ ಯಾರಂದರೆ ಅಣ್ಣ ಹಜಾರಿಯವರು ಧರಣಿಗೆ ಕುಳ್ತಾರೆ ನಮಗೇನಂದರೆ ಈ ಲೋಕ್ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಬೇಕು ಅಂತ ಸೊ ಎರಡು ಸಾವಿರದ ಹದಿಮೂರಲ್ಲಿ ಇದು ಇನ್ನೂ ತ್ರಿವ್ರ ಆಗುತ್ತೆ ಏನಪ್ಪ ಅಂದರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ಕ್ಯಾಂಪೇನ್ ನಡೆಯುತ್ತೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ಕ್ಯಾಂಪೇನ್ ನಡೆಯುತ್ತೆ ಇದನ್ನು ಯಾರು ಲೀಡ್ ಮಾಡ್ತಾರೆ ಅಂದರೆ ಅಣ್ಣ ಹಜೇರಿ ಅವರು ಲೀಡ್ ಮಾಡ್ತಾರೆ ಸೊ ಇದಾದಮೇಲೆ ಏನಾಗುತ್ತಪ್ಪ ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ನಿಮಗೆ ಏನಂದರೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಈ ಬಿಲ್ ಇದೆಯಲ್ಲ ಪಾಸಾಗುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಈ ಬಿಲ್ ಪಾಸಾಗುತ್ತೆ ಇದು ಪ್ರೆಸಿಡೆಂಟ್ ಪ್ರಣವ್ ಮುಖರ್ಜಿ ಅವರು ಇದಕ್ಕೇನಪ್ಪ ಅಂದರೆ ಆಗ ತಮ್ಮ ಒಪ್ಪಿಗೆಯನ್ನು ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಕೊಡ್ತಾರೆ ಸೊ ನೋಡಿರಿ ಇಲ್ಲಿ ಪ್ರೆಸಿಡೆಂಟ್ ಒಪ್ಪಿಗೆ ಬೇಗ ಸಿಗುತ್ತೆ ಕಾರಣ ಏನಂದರೆ ಅವ್ರ ಕಮಿಟಿ ಇದ್ದಾಗ ಏನಾಗಿರ್ತಪ್ಪ ಅಂದರೆ ಇದಕ್ಕೆ ಕೆಲವೊಂದಿಷ್ಟು ರೆಕಮೆಂಡೇಶನ್ ಮಾಡಿರ್ತಾರೆ ಪ್ರಣಬ್ ಮುಖರ್ಜಿ ಕಮಿಟಿಯಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ ಮಾಡಿರೋದ್ರಿಂದ ಇದಕ್ಕೆ ಒಪ್ಪಿಗೆ ಏನಪ್ಪ ಅಂದರೆ ಒಂದನೇ ಜನವರಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಸಿಗುತ್ತೆ ಸೊ ಹದಿನಾರನೇ ಜನವರಿ ಎರಡು ಸಾವಿರದ ಹದಿನಾಲ್ಕರಿಂದ ಇದೇನಪ್ಪ ಅಂದರೆ ಜಾರಿಗೆ ಬರುತ್ತೆ ಅಂತ ಹೇಳ್ಬೋದು ಇದಿಷ್ಟೇನಪ್ಪ ಅಂದರೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಹಿಸ್ಟ್ರಿ ಇರ್ಬೋದು ಬಟ್ ಏನಂದರೆ ನಿಮಗೆ ಗೊತ್ತಿರಲಿ ಲೋಕ್ಪಾಲ್ ಒಂದೇ ಬರೋದು ಲೇಟ್ ಆಯಿತು ಬಟ್ ಕೆಲವೊಂದಿಷ್ಟು ಸ್ಟೇಟ್ಸ್ ಇದಾವಲ್ಲ ಲೋಕಾಯುಕ್ತನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದು ಸೊ ನೋಡಿರಿ ಫಸ್ಟ್ ಸ್ಟೇಟ್ ಯಾವಾಗ ಲೋಕ್ ಫಸ್ಟ್ ಸ್ಟೇಟ್ ಲೋಕಾಯುಕ್ತನ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗಪ್ಪ ಅಂದರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಸೊ ನೋಡಿರಿ ಲೋಕಪಾಲ್ ಮಾತ್ರ ಏನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಜಾರಿಗೆ ಬಂದರೆ ಲೋಕಾಯುಕ್ತ ಫಸ್ಟ್ ಜಾರಿಗೆ ಬಂದಿದ್ದು ಯಾವಾಗಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯಾವ ಸ್ಟೇಟಪ್ಪ ಇದನ್ನು ಜಾರಿ ಮಾಡಿದ್ದು ಅಂದರೆ ಮಹಾರಾಷ್ಟ್ರ ಸಾರಿ ಮಹಾರಾಷ್ಟ್ರದವ್ರು ಏನು ಮಾಡಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇದನ್ನು ಜಾರಿಗೆ ತಂದಿದ್ರು ನಮ್ಮ ಕರ್ನಾಟಕದಲ್ಲಿ ಲೋಕಾಯುಕ್ತ ಯಾವಾಗ ಆ್ಯಕ್ಟ್ ಜಾರಿಗೆ ಬಂತಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದಾನೇ ಇದೇನಂದರೆ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ಬೋದು ಸೊ ನೋಡಿರಿ ಈಗ ನಾವೇನು ಮಾಡಿದ್ವಿ ಬ್ರೀಫ್ ಹಿಸ್ಟ್ರಿ ನೋಡಿದ್ವಿ ನೆಕ್ಸ್ಟ್ ಏನು ಡಿಸ್ಕಷನ್ ಮಾಡೋಣ ಅಂದರೆ ಇಲ್ಲಿ ಅಪಾಯಿಂಟ್ಮೆಂಟ್ ಏನು ಮಾಡ್ತಾರೆ ಆಮೇಲೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತಂದು ನೋಡೋದಾದರೆ ಸೊ ನೋಡ್ರಿ ಅಪಾಯಿಂಟ್ಮೆಂಟ್ ಇದೆಯಲ್ಲ ಇದೇನಪ್ಪ ಅಂದರೆ ಬೇರೆಯೊಂದು ಸ್ಟೇಟಿಗೆ ಬೇರೆ ಬೇರೆ ಆಗಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲೇನಂದರೆ ಈ ಕ್ವಾಲಿಫಿಕೇಷನ್ ಆಗಲಿ ಮತ್ತು ಲೋಕಪಾಲ್ ಲೋಕಾಯುಕ್ತ ಸ್ಟ್ರಕ್ಚರ್ ಇದೆಯಲ್ಲ ಇದು ಬೇರೆ ಸ್ಟೇಟಿಗೆ ಬೇರೆ ಬೇರೆ ಆಗಿದೆ ಕೆಲವೊಂದು ಸ್ಟೇಟಲ್ಲಿ ಏನಪ್ಪ ಅಂದರೆ ಉಪ ಲೋಕಾಯುಕ್ತ ಲೋಕಾಯುಕ್ತ ಇದ್ದರೆ ಕೆಲವೊಂದು ಸ್ಟೇಟಲ್ಲಿ ಏನಂದರೆ ಬರೀ ಲೋಕಾಯುಕ್ತ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ರಾಜಸ್ಥಾನ್ ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಯು ಪಿ ಮತ್ತು ಎಚ್ ಪಿ ಎಲ್ ಏನಂದರೆ ರಾಜಸ್ಥಾನ್ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಏನಂದರೆ ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತ ಇದೆ ಎಲ್ಲೆಲ್ಲಂದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಕರ್ನಾಟಕ ಮತ್ತು ರಾಜಸ್ಥಾನದಲ್ಲಿ ಏನಪ್ಪ ಅಂದರೆ ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತ ಇದ್ದರೆ ಉತ್ತರ ಪ್ರದೇಶ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಏನಂದರೆ ಬರೀ ಲೋಕಾಯುಕ್ತ ಮಾತ್ರ ಇದೆ ಉತ್ತರ ಪ್ರದೇಶ್ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಏನಂದರೆ ಬರೀ ಲೋಕಾಯುಕ್ತ ಮಾತ್ರ ಇದೆ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಮತ್ತು ರಾಜಸ್ಥಾನದಲ್ಲಿ ಏನಂದರೆ ಲೋಕಾಯುಕ್ತನೂ ಇದೆ ಉಪ ಇದೆ ಅಂತ ಹೇಳ್ಬೋದು ಜೊತೆಗೆ ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ಕೋತಾರಪ್ಪ ಅಂದರೆ ಸೊ ನೋಡ್ರಿ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋರು ಯಾರಂದರೆ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ಹಾಗಾದರೆ ಅಪಾಯಿಂಟ್ಮೆಂಟಲ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡ್ರಿ ಆ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದರೆ ಫಸ್ಟ್ ನೋಡಿರಿ ಗವರ್ನರ್ ಇವ್ರನ್ನ ಅಪಾಯಿಂಟ್ ಮಾಡಿದರೂ ಕೂಡ ಕಮಿಟಿಯಲ್ಲಿ ಯಾರ್ಯಾರು ಅಂದರೆ ಚೀಫ್ ಜಸ್ಟಿಸ್ ಇರ್ತಾರೆ ಯಾವುದಂದ್ರೆ ಸ್ಟೇಟ್ ಹೈಕೋರ್ಟಿಂದ ಏನು ಚೀಫ್ ಜಸ್ಟಿಸ್ ಇರ್ತಾರಲ್ಲ ಅವ್ರು ಇರ್ತಾರೆ ಕನ್ಸರ್ನ್ ಸ್ಟೇಟಿಂದ ಚೀಫ್ ಜಸ್ಟಿಸ್ ಇರ್ತಾರೆ ಜೊತೆಗೆ ಲೋಕಸಭೆಯ ಅಪೋಸಿಷ ಸಾರಿ ಏನಪ್ಪ ಅಂದರೆ ಸ್ಟೇಟ್ ಅಸೆಂಬ್ಲಿಯ ಲೀಡರ್ ಆಫ್ ಅಪೋಸಿಷನ್ ಸೊ ನೋಡ್ರಿ ಇಂಪಾರ್ಟೆಂಟು ಯಾರು ಇರ್ತಾರೆ ಅಪಾಯಿಂಟ್ಮೆಂಟಲ್ಲಿ ಅಂದರೆ ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ ಯಾವ ಯಾವ ರೆಸ್ಪೆಕ್ಟಿವ್ ಅಸೆಂಬ್ಲೀಲಿ ಯಾರು ಲೀಡರ್ ಆಫ್ ಅಪೋಸಿಷನ್ ಇದಾರಲ್ಲ ಅವರು ಕೂಡ ಈ ಕಮಿಟಿಯಲ್ಲಿ ಇರ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇವ್ರನ್ನ ನಾವು ಲೋಕಾಯುಕ್ತನ ಅಪಾಯಿಂಟ್ ಮಾಡ್ಬೇಕಾದ್ರೆ ಕರ್ನಾಟಕದಿಂದ ಅಭಯ್ ಶ್ರೀ ಒಕ್ಕ ಏನೀಗ ಅವರು ಚೀಫ್ ಜಸ್ಟಿಸ್ರು ಅವರು ಇರ್ತಾರೆ ಜೊತೆಗೆ ಸಿದ್ದರಾಮಯ್ಯ ಅವರು ಏನಂದರೆ ಲೀಡರ್ ಆಫ್ ಅಪೋಸಿಷನ್ ಇದೆಯಲ್ಲ ಅವರು ಕೂಡ ಏನಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಇದ್ರ ಜೊತೆಗೆ ನೋಡಿರಿ ನೆಕ್ಸ್ಟ್ ನಾವೇನು ಅಂದರೆ ಕ್ವಾಲಿಫಿಕೇಷನ್ ನೋಡೋದಾದರೆ ಕೆಲವೊಂದಿಷ್ಟು ಸ್ಟೇಟಲ್ಲಿ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಇದೆ ಇನ್ನು ಕೆಲವೊಂದಿಷ್ಟು ಸ್ಟೇಟಲ್ಲಿ ಯಾವುದೇ ಥರದಂತ ಕ್ವಾಲಿಫಿಕೇಷನ್ ಇಲ್ಲ ಫಾರ್ ಎಕ್ಸಾಂಪಲ್ ನೋಡಿರಿ ಉತ್ತರ ಪ್ರದೇಶ ಹಿಮಾಚಲ್ ಪ್ರದೇಶ ಉತ್ತರ ಪ್ರದೇಶ ಹಿಮಾಚಲ್ ಪ್ರದೇಶ ಆಂಧ್ರ ಪ್ರದೇಶ್ ಗುಜರಾತ್ ಮತ್ತು ಒಡಿಸ್ಸಾ ಮತ್ತು ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಜುಡಿಷಿಯಲ್ ಕ್ವಾಲಿಫಿಕೇಷನ್ ಇದೆ ಸೊ ನೋಡ್ರಿ ಕರ್ನಾಟಕದಲ್ಲಿ ಏನಂದರೆ ಜುಡಿಷಲ್ ಕ್ವಾಲಿಫಿಕೇಷನ್ ಇದೆ ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಅಂಥ ಯಾವುದೇ ಥರದಂಥ ಜುಡಿಷಲ್ ಕ್ವಾಲಿಫಿಕೇಷನ್ ಇಲ್ಲ ಎಲ್ಲೇ ಅಂದರೆ ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಸೊ ಇದ್ರ ಜೊತೆಗೆ ನೋಡಿರಿ ಈ ಲೋಕಪಾಲ್ ಅಥವಾ ಲೋಕಾಯುಕ್ತರು ಇದ್ದಾರಲ್ಲ ಇವರೇನು ಇವರೇನು ಕೆಲಸ ಮಾಡ್ತಾರೆ ಅಂದರೆ ಆ್ಯಂಟಿ ಕರಪ್ಷನ್ ಕೆಲಸ ಮಾಡ್ತಾರೆ ಇವರೇನಪ್ಪ ಅಂದರೆ ಈ ವಾಚ್ಡಾಗಾಗಿ ಕೆಲಸ ಮಾಡ್ತಾರೆ ಯಾರ ಜೊತೆಗೆ ಅಂದರೆ ಸೊ ನೋಡ್ರಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಆ್ಯಂಟಿ ಕರಪ್ಷನ್ ಬ್ಯೂರೋ ಮತ್ತು ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಇವರು ಕೂಡ ಏನಂತ ಏನಾಗಿ ಕೆಲಸ ಮಾಡ್ತಾರೆ ಅಂದರೆ ವಾಚ್ ಡಾಗ್ ಆಗಿ ಕೆಲಸ ಮಾಡ್ತಾರೆ ಯಾರ್ಯಾರು ಕರಪ್ಷನ್ ಮಾಡ್ತಿದ್ರಲ್ಲ ಅವ್ರ ವಿರುದ್ಧ ಇವರು ತನಿಖೆಯನ್ನು ಮಾಡ್ತಾರೆ ಸೊ ಇದಿಷ್ಟು ಏನಪ್ಪ ಅಂದರೆ ಲೋಕಾಯುಕ್ತರು ಅಪಾಯಿಂಟ್ ಆಗಿದ್ರ ಬಗ್ಗೆ ಇರುವಂಥ ಮಾಹಿತಿ ಲೋಕಾಯುಕ್ತರ ಹೆಸರು ಏನಪ್ಪ ಅಂದರೆ ಹೊಸದಾಗಿ ಅಪಾಯಿಂಟ್ ಆಗಿರೋರು ಭೀಮನಗೌಡ ಸಂಗನಗೌಡ ಪಾಟೀಲ್ ಅಂತ ಇವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಾಗಿದ್ರಪ್ಪ ಅಂದರೆ ಉಪ ಲೋಕಾಯುಕ್ತರಾಗಿದ್ದರು ಈಗ ಏನಂದರೆ ಅವರಿಗೆ ಲೋಕಾಯುಕ್ತರಾಗಿ ನಾವು ಪ್ರಮೋಷನನ್ನು ಕೊಟ್ಟಿದ್ದೀವಿ ಇದಾದ ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ ಡಿಸ್ಕಷನಿಗೆ ಸೊ ನೋಡಿರಿ ಡ್ರೋನ್ಸ್ ಟು ಡ್ರಾಪ್ ಬಾಲ್ಸ್ ವಿತ್ ಲೆವೆನ್ ಲ್ಯಾಕ್ ಸೀಟ್ಸ್ ಸೊ ಇದೇನಪ್ಪ ಅಂದರೆ ನಿಮಗೆ ಗೊತ್ತಿದೆ ಈಗ ಏನಾಗ್ತಿದೆ ಅಂದರೆ ಫಾರೆಸ್ಟ್ ಕವರೇಜ್ ಕಮ್ಮಿ ಇರೋದ್ರಿಂದ ಅದನ್ನೇನು ಮಾಡ್ತಿದ್ರಂದರೆ ಫಾರೆಸ್ಟ್ ಕವರೇಜ್ ಜಾಸ್ತಿ ಮಾಡೋದಕ್ಕೋಸ್ಕರ ಮೇಲ್ಗಡೆಯಿಂದ ಡ್ರೋನ್ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಹನ್ನೊಂದು ಲಕ್ಷ ಬೀಜಗಳನ್ನು ಬಿಡ್ತಾರೆ ಸೊ ಇಷ್ಟು ಎಲ್ಲಾಗ್ತಿದೆಯಪ್ಪ ಅಂದರೆ ಯುಗುಲಾ ಪರ್ವತಮಲ್ಲೇ ಆಗ್ತಿದೆ ಇದೆಲ್ಲಿದೆ ಅಂದರೆ ತಿರುಪತಿ ಹತ್ರ ಇದೆ ಸೊ ನೋಡ್ರಿ ಇದೆಲ್ಲಿ ಇವೆಂಟ್ ಆಗ್ತಿದೆ ಅಂದರೆ ಯುಗುಲ ಪರ್ವತಮಲ್ಲಿ ಆಗ್ತಿದೆ ಇದೆಲ್ಲಿದೆಯಪ್ಪ ಅಂದರೆ ತಿರುಪತಿಯ ದಕ್ಷಿಣಕ್ಕಿದೆ ಅಂತ ಹೇಳ್ಬೋದಾಗಿದೆ ಸೊ ಈ ಯುಗುಲ ಇದೆಯಲ್ಲ ಇದನ್ನು ಲೋಕಲೈಟ್ಸ್ ಏನಂತ ಕರೀತಾರೆ ಅಂದರೆ ಇಲ್ಲಿ ಹಳೆ ಕಾಲದಲ್ಲಿ ಸೇಜಸ್ ಮತ್ತು ಸನ್ಯಾಸಿಸ್ ಇದ್ರು ಅಂತ ಅವರು ಬಿಲೀವ್ ಮಾಡ್ತಾರೆ ಸೊ ನೋಡ್ರಿ ಇಲ್ಲೇನಪ್ಪ ಅಂದರೆ ಹನ್ನೊಂದು ಲಕ್ಷ ಸೀಟ್ಸ್ ಇದೆಯಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ರಾಯಲ್ ಚವರು ಟ್ಯಾಂಕ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಸೌತ್ ಏನಿದೆ ಅಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಡ್ರಾಪ್ ಮಾಡ್ತಾರೆ ಎಲ್ಲಂದರೆ ರಾಯಲ್ ಚರವು ಟ್ಯಾಂಕ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಡ್ರಾಪ್ ಮಾಡ್ತಾರೆ ಜೊತೆಗೆ ನೋಡಿರಿ ಇದನ್ನ ಯಾರು ಕಂಡಕ್ಟ್ ಮಾಡ್ತಿದ್ದಾರೆ ಅಂದರೆ ಪ್ರತಾಪಸ್ವಾಮಿ ಏಕಲವ್ಯ ಸೇವಾ ಫೌಂಡೇಶನ್ ಪ್ರತಾಪ ಸ್ವಾಮಿ ಏಕಲವ್ ಏಕವೀರ ಸೇವಾ ಫೌಂಡೇಶನ್ ಮತ್ತು ಇವ್ರ ಜೊತೆಗೆ ಯಾರು ಕೈ ಜೋಡಿಸ್ತಿದ್ದಾರೆ ಅಂದರೆ ಭಕ್ತಮಾಲ ರೆಡಿ ಗ್ಲೋಬಲ್ ಫೌಂಡೇಶನ್ ಇವರಿಬ್ರು ಏನಪ್ಪ ಅಂದರೆ ಇದ್ರ ಜೊತೆಗೆ ಕೈಯನ್ನು ಜೋಡಿಸ್ತಿದ್ದಾರೆ ಅಂದರೆ ಅವರು ಕೂಡ ಅಂದರೆ ಸಾಥನ್ನು ಕೊಡ್ತಿದ್ದಾರೆ ಸೊ ಇಲ್ಲಿ ನೋಡ್ರಿ ಏನು ಮಾಡಿದಾರೆ ಅಂದರೆ ಸೀಡ್ಸ್ನ ಏನು ಮಾಡಿದಾರೆ ಅಂದರೆ ಒಂದು ಕ್ಲೇ ಬಾಲಲ್ಲಿ ಮಾಡಿ ಅದನ್ನೇನು ಮಾಡ್ತಾರೆ ಅಂದರೆ ಡ್ರೋನ್ ಮೂಲಕ ಡ್ರಾಪ್ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿದೆ ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಲ್ಯಾಂಡ್ ಕೆಲವೊಂದಿಷ್ಟು ಬೀಳ್ ಜಾಗ ಇರುತ್ತೆ ಅಥವಾ ಬೇರೆ ಏನು ಲ್ಯಾಂಡ್ ಇರುತ್ತೆ ಅಥವಾ ಓಪನ್ ಜಾಗ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಈ ಸೀಡು ಆಗಿ ಒಂದು ಮರ ಆಗುತ್ತೆ ಅಂತ ಅವರು ಒಂದು ಏನಪ್ಪ ಅಂದರೆ ಇಮ್ಯಾಜಿನೇಷನ್ ಮೇಲೆ ಇದನ್ನು ಮಾಡ್ತಿದ್ದಾರೆ ಸೊ ನೋಡಿರಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಇದು ಯಾವಾಗ ತಿರುಪತಿ ಸೂಪ್ರಿಟೆಂಡ್ ಪೊಲೀಸ್ ಇದಾರಲ್ಲ ಅವ್ರು ಯಾವಾಗ ಫಾರ್ಮಲಿ ಕಿಕ್ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗಿಂದ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಮೂರು ಸಾವಿರ ವಾಲಂಟಿಯರ್ನ ತೊಗೊಂಡಿದ್ದಾರೆ ಅವ್ರ ಕೆಲಸ ಏನಂದರೆ ಈ ಕ್ಲೇ ಸೀಡ್ ಬಾಲನ್ನು ಮಾಡೋದು ಅವ್ರ ಕೆಲಸ ಆಗಿದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ ನಿಮಗೆ ಎಕ್ಸಾಮಿನೇಷನ್ ಕೇಳೋದು ಎಲ್ಲಿ ಡ್ರೋನ್ ಮೂಲಕ ಹನ್ನೊಂದು ಲಕ್ಷ ಸೀಟನ್ನ ಡ್ರಾಪ್ ಮಾಡಿದರು ಅಂತ ಕೇಳಿದರೆ ನೋಡ್ರಿ ಯುಗಲಾ ಪರ್ವತಮಲ್ಲಿ ಡ್ರಾಪ್ ಮಾಡಿದರು ಅದೆಲ್ಲಿದೆ ಅಂದ್ರೆ ತಿರುಪತಿಯ ದಕ್ಷಿಣಕ್ಕಿದೆ ಇದನ್ನ ಯಾರು ಅಸೋಸಿಯೇಷನ್ ಅಲ್ಲಿ ಮಾಡಿದ್ರು ಅಂದ್ರೆ ಪ್ರತಾಪ ಸ್ವಾಮಿ ಸೊ ಯಾರ್ಯಾರೆಲ್ಲ ಅಸೋಸಿಯೇಷನ್ ಇದ್ದಾರಂದ್ರೆ ಪ್ರತಾಪ ಸ್ವಾಮಿ ಏಕವೀರ ಸೇವಾ ಫೌಂಡೇಶನ್ ಅವ್ರ ಜೊತೆಗೆ ಭಕ್ತಮಾಲಾ ರೆಡ್ಡಿ ರೆಡ್ಡಿ ಗ್ಲೋಬಲ್ ಫೌಂಡೇಶನ್ ಇವ್ರಿಬ್ರು ಕೂಡ ಏನಪ್ಪ ಅಂದ್ರೆ ಇದನ್ನ ಕಿಕ್ ಸ್ಟಾರ್ಟ್ ಮಾಡ್ತಿದ್ರ ಅಂತ ನಾವು ಹೇಳ್ಬೋದಾಗಿದೆ ಇದಾದ್ಮೇಲೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಡಿಸ್ಕಷನ್ಗೆ ಯಾವ್ದಿದೆಯಪ್ಪ ಅಂದ್ರೆ ಅಗ್ನಿವೀರಸ್ ಟು ಗೆಟ್ ಪ್ರಿಯಾರಿಟಿ ಇನ್ ಸಿ ಎ ಪಿ ಎಫ್ ರಿಕ್ರೂಟ್ಮೆಂಟ್ ಸೊ ನೋಡಿರಿ ನಾವು ನಿನ್ನೆ ನಿಮ್ಗೆ ಹೇಳಿದ್ವಿ ಡಿಫೆನ್ಸ್ ಮಿನಿಸ್ಟರ್ ಏನಪ್ಪ ಅಂದರೆ ಅಗ್ನಿಪಥ ಅನ್ನೋದು ಒಂದು ಹೊಸ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಇವತ್ತು ಹೋಮ್ ಮಿನಿಸ್ಟರ್ ಏನು ಅಂದರೆ ಅಗ್ನಿವೀರಸ್ ಯಾರು ಇದ್ದಾರಲ್ಲ ಯಾರು ಅಗ್ನಿಪಥ ಅಂಡ್ರ್ ರಿಕ್ರೂಟ್ಮೆಂಟ್ ಆಗ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ ಅಂದರೆ ಅಗ್ನಿವೀರರ್ ಅಂತ ಕರಿತಾರೆ ಸೊ ಇವ್ರಿಗೆ ಏನು ಮಾಡ್ತಾರೆ ಅಂದರೆ ಪ್ರಿಯಾರಿಟಿ ಕೊಡ್ತಾರೆ ಎಲ್ಲೆಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಅದರೊಳಗೆ ಇವ್ರಿಗೆ ಏನಪ್ಪ ಅಂದರೆ ಆದ್ಯತೆ ಜಾಸ್ತಿ ಕೊಡ್ತಾರೆ ಫಸ್ಟ್ ಆಫ್ ಆಲ್ ನಿಮಗೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಇರುತ್ತೆ ಅಂತ ಗೊತ್ತಾಗಬೇಕು ಸೊ ನೋಡಿರಿ ಇಲ್ಲಿ ಇರುತ್ತಪ್ಪ ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ ಆಮೇಲೆ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ ಅದಾದಮೇಲೆ ಸಶಸ್ತ್ರ ಸೀಮಾಬಲ ಇರುತ್ತೆ ಆಮೇಲೆ ಏನಪ್ಪ ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡ್ರ್ ಪೊಲೀಸ್ ಫೋರ್ಸ್ ಇರುತ್ತೆ ಸೊ ಇವಿಷ್ಟೆಲ್ಲ ಎಲ್ಲಿ ಬರ್ತಾವಪ್ಪ ಅಂದರೆ ಸೆಂಟ್ರಲ್ ಆರ್ಮ್ ಫೋರ್ಸ್ ಕೆಳಗಡೆ ಬರ್ತವೆ ಇದ್ರ ಜೊತೆಗೆ ಏನಪ್ಪಾ ಅಂದರೆ ಅಸ್ಸಾಂ ರೈಫಲ್ಸ್ ಇದೆಯಲ್ಲ ಇದು ಕೂಡ ಏನಪ್ಪ ಅಂದರೆ ಹೋಮ್ ಮಿನಿಸ್ಟರ್ ಅಂಡರ್ ಬಂದರೂ ಕೂಡ ಇದೇನಪ್ಪ ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಲ್ಲಿ ಬರಲ್ಲ ಹಾಗಾಗಿ ಇದೇನಪ್ಪ ಅಂದರೆ ಹೋಮ್ ಮಿನಿಸ್ಟ್ರ್ ಅಡ್ಮಿನಿಸ್ಟ್ರೇಷನಲ್ಲೇ ಬರುತ್ತೆ ಸೊ ನೋಡ್ರಿ ಯೂನಿಯನ್ ಹೋಮ್ ಮಿನಿಸ್ಟರ್ ಏನು ಅಂದರೆ ಈ ಅಗ್ನಿ ಅಗ್ನಿವೀರರ್ಸ್ಗೆ ಏನು ಮಾಡ್ತೀವಿ ಅಂದರೆ ನಾವು ಜಾಸ್ತಿ ಪ್ರಿಯಾರಿಟಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗೇನಿದೆ ಅಂದರೆ ವೇಕೆನ್ಸೀಸ್ ತುಂಬ ಇದೆ ಆ ವೇಕೆನ್ಸಿಗೆ ತಕ್ಕಂತೆ ಏನೋ ಮಾಡ್ತಿಲ್ಲ ಅಂದ್ರೆ ಇವರು ರಿಕ್ರೂಟ್ಮೆಂಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಡಾಟಾನ ಕೊಟ್ಟಿದ್ದಾರೆ ಬಟ್ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಅಗ್ನಿವೀರಸ್ಗೆ ಎಲ್ಲಿ ಟಾಪ್ ಪ್ರಿಯಾರಿಟಿ ಕೊಡ್ತಾರೆ ಅಂದ್ರೆ ಸಿ ಎ ಪಿ ಎಫ್ ಎಲ್ ಕೊಡ್ತಾರೆ ಅಂತ ನಾವು ಹೇಳ್ಬೋದಾಗಿದೆ ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ಅಗ್ನಿ ಪಥದ ಮೇಲೆ ಯೋಜನೆ ಮೇಲೆ ಇದೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ನಿಮಗೆ ಮೂರು ವರ್ಷದ ಡಿಗ್ರಿನ ಕೊಡ್ತಾರೆ ಸೊ ನೋಡ್ರಿ ಈ ಯೋಜನೆಯಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಮೂರು ವರ್ಷ ಡಿಗ್ರಿನ ಅಲೌಟ್ ಮಾಡ್ತಾರೆ ಅಂದ್ರೆ ನಿಮ್ಮ ನಾಲ್ಕು ವರ್ಷ ಸರ್ವಿಸ್ ಇರುತ್ತಲ್ಲ ಅದರೊಳಗೆ ಜೊತೆ ಜೊತೆಗೆ ನೀವೇನಪ್ಪ ಅಂದರೆ ಸೈಡ್ ಕೋರ್ಸ್ ಕೂಡ ಮಾಡ್ಬೋದು ಅಲ್ಲಿ ನಿಮ್ಮ ಡಿಗ್ರಿಯನ್ನು ಕೂಡ ಏನಪ್ಪ ಅಂದರೆ ಕಂಪ್ಲೀಟ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ ತ್ರೀ ಇಯರ್ ಡಿಗ್ ಡಿಗ್ರಿ ಪ್ರೋಗ್ರಾಮ್ ಫಾರ್ ಅಗ್ನಿಪತ್ ರಿಕ್ರೂಟ್ಸ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಯಾರು ಹೇಳ್ತಿದ್ದಾರೆ ಅಂದರೆ ಯೂನಿಯನ್ ಎಜುಕೇಷನ್ ಮಿನಿಸ್ಟ್ರಿ ಇದನ್ನ ಹೇಳ್ತಿರೋದು ಏನಪ್ಪ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಮೂರು ವರ್ಷದ ಒಂದು ಡಿಗ್ರಿನ ಲಾಂಚ್ ಮಾಡ್ತಾರೆ ಅದು ಏನಾಗ್ತಂದ್ರೆ ಏನು ಕ್ರೆಡಿಟ್ಸ್ ಇರುತ್ತಲ್ಲ ಅದೇ ಥರನಾಗಿ ಸಿಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನೀವು ರೆಗ್ಯುಲರ್ ಏನು ಡಿಗ್ರಿ ಮಾಡ್ತಿರಲ್ಲ ಅದೇ ಥರನಾಗಿ ನಿಮಗೆ ಮಾನ್ಯತೆ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇಲ್ಲಿ ನೋಡ್ರಿ ಯಾವ ಥರನಾಗಿ ಇದು ಮಾಡ್ತಾರೆ ಅಂದರೆ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಏನಪ್ಪ ಅಂದರೆ ಇಲ್ಲಿ ನಿಮ್ಗೆ ಏನು ಮಾಡೋದಂದ್ರೆ ಫ್ಯೂಚರ್ ಕೆರಿಯರ್ಸ್ ಇರುತ್ತಲ್ಲ ಅದನ್ನೇನು ಮಾಡೋದಂದ್ರೆ ಆ ಪ್ರಾಸ್ಪೆಕ್ಟ್ನ ಜಾಸ್ತಿ ಮಾಡೋದು ಅದರದ್ದು ಇದ್ರೆ ಏನಪ್ಪ ಅಂದರೆ ಮುಖ್ಯ ಉದ್ದೇಶ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಡಿಗ್ರಿ ಹೆಂಗೆ ಕೊಡ್ತಾರೆ ಅಂದರೆ ಫಸ್ಟ್ ನೀವೇನು ರೋಲ್ ಆಗಿರ್ತಿರಲ್ಲ ಐ ಜಿ ಎನ್ ಓಯಲ್ಲಿ ಅಲ್ಲಿ ನಿಮ್ಗೆ ಏನಪ್ಪ ಅಂದರೆ ಐವತ್ತು ಪರ್ಸೆಂಟ್ ಕ್ರೆಡಿಟ್ ಸಿಕ್ಬಿಡುತ್ತೆ ಸೊ ಈ ಕ್ರೆಡಿಟ್ಸ್ ಏನಪ್ಪ ಅಂದರೆ ಸೊ ನೋಡಿರಿ ಹೊಸದಾಗಿ ಬಂದಿರುವಂಥ ನ್ಯಾಷ್ನಲ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆಯಲ್ಲ ಇಲ್ಲಿ ಯಾವ ಥರ ಇದೆ ಈಗ ಕ್ರೆಡಿಟ್ ಸಿಸ್ಟಮಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಡಿಗ್ರಿನ ಕೊಡ್ತಾರೆ ಸೊ ನೋಡಿರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆಯಲ್ಲ ಟ್ವೆಂಟಿ ಟ್ವೆಂಟಿ ಇಲ್ಲೇನು ಮಾಡ್ತಾರೆ ಅಂದರೆ ನಿಮಗೆ ಕ್ರೆಡಿಟ್ ಸಿಸ್ಟಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಡಿಗ್ರಿಯನ್ನು ಕೊಡ್ತಾರೆ ಸೊ ಯಾವ ಥರ ಕ್ರೆಡಿಟ್ ಸಿಸ್ಟಮ್ ಅಂದರೆ ಸೊ ನೋಡ್ರಿ ಈಗ ನಿಮ್ಗೆ ಏನು ಸೆಮಿಸ್ಟರ್ ವೈಸ್ ಇರ್ತವಲ್ಲ ಆ ಥರನಾಗ ಏನಪ್ಪ ಅಂದರೆ ಪ್ರತಿ ಸೆಮಿಸ್ಟ್ರಿಗೆ ಒಂದೊಂದು ಕ್ರೆಡಿಟ್ ಇರುತ್ತೆ ಆ ಕ್ರೆಡಿಟ್ನ ನೀವು ಈಗ ಮಾಡಿದರೆ ಇನ್ನೊಂದು ಆರು ತಿಂಗಳು ಬಿಟ್ಟು ಇನ್ನೊಂದು ಕ್ರೆಡಿಟ್ ಮಾಡ್ಬೋದು ಆಮೇಲೆ ಪರ್ಟಿಕ್ಯುಲರ್ ಇದೇ ಕಾಲೇಜಿಂದ ಈ ಕ್ರೆಡಿಟ್ ತೊಗೋಬೇಕಂತಿಲ್ಲ ಬೇರೆ ಕಾಲೇಜಿಂದ ಕೂಡ ನೀವೇನಪ್ಪ ಅಂದರೆ ಕ್ರೆಡಿಟ್ನ ತಗೋಬೋದು ಅಂದರೆ ಬೇರೆ ಯೂನಿವರ್ಸಿಟಿಯಿಂದ ನೀವೇನಂದರೆ ಎನ್ರೋಲ್ ಮಾಡ್ಬೋದು ಟೋಟಲಾಗಿ ನಿಮ್ಗೆ ಏನಪ್ಪ ಅಂದರೆ ಆರು ಸೆಮಿಸ್ಟ್ರಿಗೆ ಆರು ಕ್ರೆಡಿಟ್ ಬೇಕೆಂದರೆ ಆ ಆರು ಕ್ರೆಡಿಟ್ನ ನೀವೇನು ಮಾಡೋದಂದ್ರೆ ನಿಮ್ಮ ಡಿಜಿಟಲ್ ಬ್ಯಾಂಕಲ್ಲಿ ಅಂದರೆ ಡಿಜಿಟಲ್ ಏನು ಅಕೌಂಟ್ ಇರುತ್ತಲ್ಲ ಅದರಲ್ಲಿ ನೀವು ಸೇವ್ ಮಾಡೋದು ಅವಾಗ ಏನಾಗುತ್ತೆ ಅಂದರೆ ಅವರೆಲ್ಲ ಅದನ್ನು ಕನ್ಸಿಡರ್ ಮಾಡಿದೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಡಿಗ್ರೀನ ಕೊಡ್ತಾರೆ ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಯಾಕೆ ಈ ಕ್ರೆಡಿಟ್ ಸಿಸ್ಟಮ್ ಅಂದರೆ ಈಗೇನು ಎಕ್ಸ್ಪ್ಲಾಯಿಟೇಷನ್ ಮಾಡ್ತಿದ್ರಲ್ಲ ಎಜುಕೇಷನ್ದು ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಹೈಯರ್ ಚಾರ್ಜ್ ಮಾಡಿ ಆಮೇಲೆ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಷನ್ ಕೂಡ ಏನಪ್ಪ ಅಂದರೆ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ ನೋಡಿರಿ ಕೆಲಸದ ಜೊತೆ ಜೊತೆಗೆ ಯಾರು ಡಿಗ್ರಿ ಮಾಡ್ತಿರ್ತಿರಲ್ಲ ಅಂಥ ಆಸಕ್ತಿಗೋಸ್ಕರ ಏನಪ್ಪ ಅಂದರೆ ಈ ಥರದ ಸಿಸ್ಟಮ್ನ ತಂದಿದ್ದಾರೆ ಸೊ ನೋಡಿರಿ ಯಾರಿಗೆಲ್ಲ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅವ್ರಿಗೆ ಏನು ಮಾಡ್ತೀವಿ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಕೊಡ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ನಿಮಗೆ ಡೀಟೇಲ್ ಸಿಗುತ್ತೆ ಇದ್ರ ಜೊತೆಗೆ ನೋಡಿರಿ ಐವತ್ತು ಪರ್ಸೆಂಟ್ ಕ್ರೆಡಿಟ್ ಯಾವ ಥರ ಸಿಗುತ್ತೆ ಅಂದರೆ ನಿಮಗೆ ಎನ್ರೋಲ್ಮೆಂಟಿಂದ ಸಿಗುತ್ತೆ ಐ ಜಿ ಎನ್ ಓ ಇಂದ ಇನ್ನು ಉಳಿದಂಥ ಐವತ್ತು ಪರ್ಸೆಂಟ್ ಕ್ರೆಡಿಟ್ ನೀವೇನಪ್ಪ ಅಂದರೆ ತಗೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅನದರ್ ಐವತ್ತು ಪರ್ಸೆಂಟ್ ವಿಲ್ ಕಮ್ ಫ್ರಮ್ ಎ ಬಾಸ್ಕೆಟ್ ಕೋರ್ಸ್ ಅಂತ ಹೇಳ್ತಿದ್ದಾರೆ ಯಾವ್ಯಾವ್ದಪ್ಪ ಬಾಸ್ಕೆಟ್ ಕೋರ್ಸ್ ಅಂತಂದರೆ ಇಲ್ಲಿ ನೋಡ್ರಿ ಲ್ಯಾಂಗ್ವೇಜಸ್ ಇರುತ್ತೆ ಎಕನಾಮಿಕ್ಸ್ ಇರುತ್ತೆ ಹಿಸ್ಟ್ರಿ ಇರುತ್ತೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಅದಾದಮೇಲೆ ಸೋಷಿಯಾಲಜಿ ಇರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಎಜುಕೇಷನ್ ಮತ್ತು ಕಾಮರ್ಸ್ ಇರುತ್ತೆ ಟೂರಿಸಮ್ ಒಕೇಶ್ನಲ್ ವೊಕೇಶ್ನಲ್ ಸ್ಟಡೀಸ್ ಇರುತ್ತೆ ಅಗ್ರಿಕಲ್ಚರ್ ಇರುತ್ತೆ ಎನ್ವೈರೊಮೆಂಟಲ್ ಸ್ಟಡೀಸ್ ಇರುತ್ತೆ ಅದಾದಮೇಲೆ ಇಂಗ್ಲೀಷ್ ಕಮ್ಯುನಿಕೇಷನ್ ಮತ್ತು ಅಸ್ಟ್ರಾಲಜಿ ಕೂಡ ನಿಮಗೆ ಇಲ್ಲಿ ಇರ್ತದೆ ಇವೆಲ್ಲ ಕೂಡಿ ಇದು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೂಡಿಸಿ ನಿಮಗೆ ಕ್ರೆಡಿಟನ್ನು ಕೊಡ್ತಾರೆ ಇದಾದ ಮೇಲೆ ನೋಡಿ ಈ ಕ್ರೆಡಿಟ್ನ ಯಾರೆಲ್ಲ ಒಪ್ಕೊಂಡಿದ್ದಾರೆ ಅಂದರೆ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಸೊ ನೋಡಿರಿ ಯಾರೆಲ್ಲ ಒಪ್ಕೊಂಡಿದ್ದಾರೆ ಅಂದರೆ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇವರು ಕೂಡ ಒಪ್ಕೊಂಡಿದ್ದಾರೆ ಇದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದರೆ ಇವರಲ್ಲದೆ ನ್ಯಾಷನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಇದೆಯಲ್ಲ ವೊಕೇಶ್ನಲ್ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಇದೆಯಲ್ಲ ಇವರು ಕೂಡ ಏನಪ್ಪ ಅಂದರೆ ಇದನ್ನು ಒಪ್ಕೊಂಡಿದ್ದಾರೆ ಇವೆಲ್ಲ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾರು ಡಿಫೆನ್ಸ್ ಜಾಬ್ ಅಪ್ಲೈ ಮಾಡ್ತಾರಲ್ಲ ಯಾರು ಡಿಫೆನ್ಸ್ ಜಾಬ್ ಅಪ್ಲೈ ಮಾಡ್ತಾರಲ್ಲ ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದರೆ ಬಿ ಎಸ್ ಎಫ್ ಮತ್ತು ಸಿ ಐ ಎಸ್ ಎಫಲ್ಲಿ ಏನಂದರೆ ಕೆಲವೊಂದಿಷ್ಟು ಕಡೆ ಏನಂತಾರೆ ನಿಮಗೆ ಎನ್ ಸಿ ವಿ ಟಿಯಿಂದ ನೀವೇನಾದರೂ ಸರ್ಟಿಫಿಕೇಟ್ ತೊಗೊಂಡಿದ್ದೀರ ಅಂತ ಕೇಳ್ತಾರೆ ಆಮೇಲೆ ಎ ಐ ಸಿ ಟಿಯಿಂದ ನಿಮಗೆ ಒಂದು ಸಾರಿ ಅಪ್ರೂವಲ್ ಸಿಕ್ಬಿಟ್ರೆ ಇದೇನಪ್ಪ ಅಂದರೆ ಯಾವುದೇ ಇನ್ಸ್ಟಿಟ್ಯೂಟಿಂದ ನಿಮಗೆ ಏನೇ ಹುದ್ದೆ ಕರೆದ್ರೂ ಕೂಡ ಇಲ್ಲೇನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಕರೆದ್ರೂ ಕೂಡ ಏನಂದರೆ ಇದು ಎಲಿಜಿಬಲ್ ಆಗ್ತೀರಾ ಸೊ ನೋಡಿರಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದೆಯಲ್ಲ ಇದರಿಂದ ನಿಮಗೆ ಅಫಿಲಿಯೇಷನ್ ಆಗಲಿ ಮತ್ತು ಅಪ್ರೂವಲ್ ಸಿಕ್ಬಿಟ್ರೆ ಸಾಕು ನಿಮ್ಗೇನಪ್ಪ ಅಂದರೆ ಭಾರತದಲ್ಲಿ ಯಾವ ಬೇಕಾದರೂ ಹುದ್ದೆಗೆ ನೀವೇನಂದರೆ ಎಲಿಜಿಬಲ್ ಆಗ್ತೀರಾ ಇಂಜಿನಿಯರಿಂಗ್ ರಿಲೇಟೆಡ್ ಏನು ಹುದ್ದೆಗಳು ಇರ್ತಲ್ಲ ಅಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಅದೇ ಥರ ನೋಡಿರಿ ಇದು ಯಾವ ಥರನಾಗ ವರ್ಕ್ ಆಗುತ್ತೆ ಅಂದರೆ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ಮೇಲೆ ಇದನ್ನು ವರ್ಕ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ಮೇಲೆ ಇದನ್ನು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಥರನಾಗ ಏನಪ್ಪ ಅಂದರೆ ಯಾವ ಥರ ನಿಮಗೆ ಸರ್ಟಿಫಿಕೇಟ್ನ ಕೊಡ್ತಾರೆ ಅಂದರೆ ಸೊ ನೋಡ್ರಿ ಫಸ್ಟ್ ಇಯರ್ಗೆ ನಿಮಗೆ ಐ ಟಿ ಐ ಡಿಗ್ರಿ ಸಿಕ್ಕರೆ ಸೆಕೆಂಡ್ ಇಯರಲ್ಲಿ ನಿಮಗೆ ಡಿಪ್ಲೊಮಾ ಸಿಗುತ್ತೆ ತರ್ಡ್ ಇಯರ್ಗೆ ನಿಮ್ಗೆ ಕಂಪ್ಲೀಟ್ ಡಿಗ್ರಿ ಸಿಗುತ್ತೆ ಅಂದರೆ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇರಲ್ಲಪ್ಪ ಕೇವಲ ಒಂದೇ ವರ್ಷ ಓದಿದ್ರೆ ಅಂದರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ಐ ಟಿ ಐ ಸಿಗುತ್ತೆ ಸೆಕೆಂಡ್ ಇಯರ್ ಓದಿದರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ಡಿಪ್ಲೊಮಾ ಸಿಗುತ್ತೆ ಥರ್ಡ್ ಇಯರ್ಗೆ ಏನು ಸಿಗುತ್ತೆ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ ಹಾಗಾಗಿ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಅಗ್ನಿವಿರಾಸ್ ಏನು ಸ್ಕೀಮ್ ಇದೆಯಲ್ಲ ಇದನ್ನೂ ಕೂಡ ಏನಪ್ಪ ಅಂದರೆ ಹೈನಾನ್ಸ್ ಮಾಡ್ತಿದ್ದಾರೆ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದ್ರ ಅಂದರೆ ಇನ್ ಶ್ರೀಲಂಕನ್ ಕ್ರೈಸಿಸ್ ಅ ವಿಂಡೋ ಫಾರ್ ಎಕನಾಮಿಕ್ ಅಪರ್ಚುನಿಟಿ ಅಂತ ಇದೆ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಟಿ ರಾಮಕೃಷ್ಣನ್ ಸೊ ನೋಡ್ರಿ ಬರೆದವ್ರು ಯಾರು ಅಂದರೆ ಟಿ ರಾಮಕೃಷ್ಣನ್ ಅಂತ ಹೇಳ್ಬೋದಾಗಿದೆ ಇಲ್ಲಿ ಆ ಥರ ಏನು ಹೇಳ್ತಿದ್ದಾರೆ ಅಂದರೆ ಸೊ ನೋಡ್ರಿ ಶ್ರೀಲಂಕಾ ಮತ್ತು ಇಂಡಿಯಾ ರಿಲೇಷನ್ ಇದೆಯಲ್ಲ ಯಾವ ಥರ ಆಗುತ್ತೆ ಅದಕ್ಕೆ ಈಗ ಹೊಸದಾಗಿ ಸೆಲೆಕ್ಟ್ ಆಗಿರುವಂಥ ಪ್ರೈಮ್ ಮಿನಿಸ್ಟರ್ ಶ್ರೀಲಂಕನ್ ಪ್ರೈಮ್ ಮಿನಿಸ್ಟರ್ ರಾಣಿಲ್ ವಿಂಕರ ಸಿಂಬಲ್ಲೇ ಇದಾರಲ್ಲ ಇವರು ಯಾವ ಥರ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅವ್ರು ರೀಸೆಂಟಾಗಿ ಏನಪ್ಪ ಅಂದರೆ ಇಂಡಿಯಾ ಶ್ರೀಲಂಕಾ ರಿಲೇಷನ್ಶಿಪ್ ಮಾತಾಡ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ಅಂದರೆ ಸೊ ನೋಡ್ರಿ ಏನು ಹೇಳಿದ್ರಪ್ಪ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಸದನ್ ಪಾರ್ಟದ್ದು ಅಂದರೆ ಸದನ್ ಸ್ಟೇಟ್ ಇದೆಯಲ್ಲ ಅಲ್ಲೆಲ್ಲಾದರೂ ಫಿಟ್ ಆಗ್ತೀನಿ ಈಸಿಲಿ ಅಂದರೆ ಯಾವುದೇ ಥರನಂತೂ ತೊಂದರೆ ಇರೋಲ್ಲ ಅದೇ ಥರನಾಗಿ ಸದರ್ನ್ ಪಾರ್ಟ್ಸ್ ಸ್ಟೇಟ್ಸ್ ಇದಾವಲ್ಲ ಅವರು ಬಂದು ಶ್ರೀಲಂಕಾದಲ್ಲಿ ಈಸಿಲಿ ಏನಪ್ಪ ಅಂದರೆ ಹೊಂದ್ಕೋತಾರೆ ಅಂದರೆ ಸೌತ್ ಇಂಡಿಯನ್ ಪೀಪಲ್ ಕೂಡ ಬಂದು ಏನಂದರೆ ಶ್ರೀಲಂಕಾದಲ್ಲಿ ಆರಾಮಾಗಿರ್ಬೋದು ಅದೇ ಥರನಾಗಿ ಶ್ರೀಲಂಕಾದ ಜನರು ಏನಪ್ಪ ಅಂದರೆ ಸೌತ್ ಇಂಡಿಯನ್ ಪಾರ್ಟಲ್ಲಿ ಆರಾಮಾಗಿರ್ಬೋದು ಯಾವುದೇ ಥರನ ಅಂತ ಏನಪ್ಪ ಅಂದರೆ ಅಲ್ಲಿ ಡಿಫ್ರೆನ್ಸ್ ಇಲ್ಲ ಸಿಮಿಲ್ಯಾರಿಟೀಸ್ ಜಾಸ್ತಿ ಇದೆ ಅಂತ ಅವರಲ್ಲಿ ಹೇಳ್ತಿದ್ದಾರೆ ಸೊ ಇದರಿಂದ ಏನು ಹೇಳುತ್ತೆ ಅಂದರೆ ಯಾವ ಥರನಾಗಿ ಇಂಡಿಯಾ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ ಮತ್ತು ಶ್ರೀಲಂಕಾ ಇದೆಯಲ್ಲ ಎಷ್ಟು ಕ್ಲೋಸರ್ ರಿಲೇಶನ್ಶಿಪ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು ಸೊ ನೋಡಿರಿ ಏನಪ್ಪ ಅಂದರೆ ಸೌತ್ ಇಂಡಿಯಾ ಮತ್ತು ಶ್ರೀಲಂಕಾ ಯಾವ ಥರನಾಗಿ ಕ್ಲೋಸರ್ ರಿಲೇಷನ್ಶಿಪ್ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು ಸೊ ನೋಡ್ರಿ ಅವ್ರು ಎರಡನೇ ಸಾರಿ ಪ್ರೈಮ್ ಮಿನಿಸ್ಟರ್ ಆದಾಗ ಅದು ಕೂಡ ಎರಡು ಆಗಸ್ಟ್ ಟೂ ತೌಸಂಡ್ ತ್ರೀಯಲ್ಲಿ ಒಂದು ಏನಪ್ಪ ಅಂದರೆ ಲೆಕ್ಚರ್ ಕೊಡ್ತಾರೆ ಅದು ಎಲ್ಲಿ ಕೊಡ್ತಾರೆ ಅಂದರೆ ಅದು ಎಲ್ಲಿ ಕೊ ಎಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಹಾಗಂದರೆ ಸೊ ನೋಡ್ರಿ ಡೆವಲಪ್ಮೆಂಟ್ ಆಫ್ ಸೌತ್ ಸೌತ್ ಇಂಡಿಯಾ ಶ್ರೀಲಂಕಾ ಸಬ್ ರೀಜನ್ ಆ್ಯಸ್ ಎ ಸಿಂಗಲ್ ಮಾರ್ಕೆಟ್ ಅಂತ ಅಂದರೆ ಏನು ಮಾಡೋದಂದರೆ ಸೌತ್ ಇಂಡಿಯಾ ಮತ್ತು ಶ್ರೀಲಂಕನ್ ಇದೆಯಲ್ಲ ಅದನ್ನೊಂದು ಏನಂದರೆ ಸಬ್ ಆಗಿ ಸಬ್ ರೀಸನ್ ಆಗಿ ಮತ್ತೇನಪ್ಪ ಅಂದರೆ ಒಂದು ಸಿಂಗಲ್ ಮಾರ್ಕೆಟಾಗಿ ಮಾಡೋದಂತ ಹೇಳ್ತಿದ್ದಾರೆ ಇದರಿಂದ ಏನೇನಾಗುತ್ತೆ ಅಂತ ಅವ್ರು ಹೇಳ್ತಾರೆ ನೋಡಿರಿ ಚೆನ್ನೈಯಲ್ಲಿ ಇದನ್ನು ಏನಪ್ಪ ಅಂದರೆ ಈ ರಿಪೋ ಈ ಸ್ಪೀಚನ್ನು ಕೊಟ್ಟಿದ್ದವರು ಅಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಇಲ್ಲಿ ಎಕನಾಮಿಕ್ ಆಪಾರ್ಚುನಿಟೀಸ್ ಹೇಳ್ತಾರೆ ಎರಡೂ ಕಂಟ್ರಿ ಕೂಡ ಅಲ್ಲಿ ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ ಸೌತ್ ಏಷ್ಯನ್ ಡಯಾಸ್ ಈ ಅಡ್ರೆಸ್ ಮಾಡ್ಬೇಕಾದ್ರೆ ಸಿಂಗಾಪುರಲ್ಲಿ ಏನು ಹೇಳ್ತಾರೆ ಅಂದರೆ ನೋಡಿರಿ ಸೊ ನೋಡಿರಿ ಎಲ್ಲಿ ಇವರು ಅಡ್ರೆಸ್ ಮಾಡ್ತಿದ್ರು ಅಂದರೆ ಸೌತ್ ಏಷ್ಯನ್ ಡಯಾಸ್ ಡಯಾಸ್ಪೋರಾ ಕನ್ವೆನ್ಷನ್ ಸಿಂಗಾಪುರಲ್ಲಿ ಈ ಅಡ್ರೆಸ್ಸನ್ನು ಮಾಡ್ತಿದ್ರು ಅವಾಗ ಏನು ಅಂದರೆ ಐದು ಸೌತ್ ಇಂಡಿಯನ್ ಸ್ಟೇಟ್ ಇದೆಯಲ್ಲ ಅದ್ರ ಜೊತೆಗೆ ಶ್ರೀಲಂಕಾ ಸೇರಿ ಐದು ಸೌತ್ ಇಂಡಿಯನ್ ಸ್ಟೇಟ್ದ ಪಾಪ್ಯುಲೇಷನ್ ಏನೇಷ್ಟಿದ್ಯಾ ಅಂದರೆ ಟೂ ಫಿಫ್ಟಿ ಮಿಲಿಯನ್ ಇದೆ ಅದೇ ಥರನೇ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅವ್ರದ್ದು ಅಂದರೆ ಫೋರ್ ಫಿಫ್ಟಿ ಬಿಲಿಯನ್ ಇದೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಶ್ರೀಲಂಕಾದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿದೆ ಅಂದರೆ ಏಯ್ಟಿ ಬಿಲಿಯನ್ ಇದೆ ಎಲ್ಲ ಕೂಡಿ ಸಬ್ ರೀಸನ್ನಿಂದ ಡಾಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಾಗುತ್ತಪ್ಪ ಅಂದರೆ ಫೈವ್ ಹಂಡ್ರೆಡ್ ಬಿಲಿಯನ್ ಆಗುತ್ತೆ ಇದರಿಂದ ನಮ್ಮ ಅಗ್ರಿಗೇಟ್ ಪಾಪ್ಯುಲೇಷನ್ ಎಷ್ಟಾಗುತ್ತೆ ಅಂದರೆ ಟು ಸೆವೆಂಟಿ ಮಿಲಿಯನ್ ಅಂದರೆ ಟ್ವೆಂಟಿ ಫೈವ್ ಕ್ರೋರ್ ಏನು ಸೌತ್ ಇಂಡಿಯಾದಿಂದ ಬಂದರೆ ಇನ್ನು ಎರಡು ಕೋಟಿ ಜನಸಂಖ್ಯೆ ಎಲ್ಲಿಂದ ಬರುತ್ತಪ್ಪ ಅಂದರೆ ಶ್ರೀಲಂಕಾದಿಂದ ಬರುತ್ತೆ ಒಟ್ಟು ಜನಸಂಖ್ಯೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಇಪ್ಪತ್ತೇಳು ಕೋಟಿ ಆಗುತ್ತೆ ಅವರ ಜಿ ಡಿ ಪಿ ಎಷ್ಟಾಗುತ್ತೆ ಅಂದರೆ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಎಕಾನಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದೇನಂದರೆ ಸೊ ನೋಡಿರಿ ಇದರ ಮುಖ್ಯ ಉದ್ದೇಶ ಏನಂದರೆ ಈ ರೆಫರೆನ್ಸಿಗೆ ಈ ಥರ ಹೇಳೋದ್ರಿಂದ ನಾವೇನಂದರೆ ಸೌತ್ ಇಂಡಿಯನ್ ಸ್ಟೇಟ್ ಜೊತೆಗೆ ಒಳ್ಳೆ ಬಾಂಧವ್ಯನ ಹೊಂದಿದ್ದೀವಿ ಅಂತ ಇಲ್ಲಿ ಕನ್ವೇನ ಮಾಡ್ತಿದ್ದಾರೆ ಅದೇ ಥರನ ನೋಡ್ರಿ ಇವ್ರು ಅಂದ್ರೆ ಎಕನಾಮಿಕ್ ಕನ್ವರ್ಜೆನ್ಸ್ ಕೂಡ ಇಲ್ಲಿ ಏನಂದ್ರೆ ಹೇಳಿದ್ರು ಸೊ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದಾರೆ ಅಂದ್ರೆ ಈಗೇನು ಎಕನಾಮಿಕ್ ಕ್ರೈಸಿಸ್ ಇದೆಯಲ್ಲ ಇದ್ರಿಂದ ಏನಾಗ್ತಿದೆ ಅಂದ್ರೆ ಎರಡೂ ದೇಶಗಳೇನಾಗ್ತಿದೆಯಪ್ಪ ಅಂದ್ರೆ ತುಂಬಾ ಹತ್ರ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನೋಡ್ರಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಏನಪ್ಪಾ ಅಂದ್ರೆ ಇಂಡಿಯಾ ಮತ್ತೆ ಶ್ರೀಲಂಕಾ ಏನಂದ್ರೆ ಎರಡು ಹತ್ರ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನಮ್ಮ ನೇಬರ್ಹುಡ್ ಪಾಲಿಸಿ ಪ್ರಕಾರ ಏನಪ್ಪ ಅಂದರೆ ನೇಬರ್ಹುಡ್ ಫಸ್ಟ್ ಪಾಲಿಸಿ ಪ್ರಕಾರ ಏನಂದರೆ ನಾವು ಆಲ್ರೆಡಿ ಏನಂದರೆ ಏನು ಸಪೋರ್ಟ್ ಕೊಡಬೇಕಿತ್ತಲ್ಲ ಅದನ್ನು ಕೊಟ್ಟಿದ್ದೀವಿ ಫಸ್ಟ್ ಏಡಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂದರೆ ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ರುಪೀಸನ್ನ ಕೊಟ್ಟಿದ್ದೀವಿ ಅದರಲ್ಲಿ ಏನೇನು ಕವರೇಜ್ ಆಗಿದೆ ಅಂದರೆ ಸೊ ನೋಡಿರಿ ಫುಡ್ಡು ಮತ್ತು ಹೆಲ್ತ್ ಎನರ್ಜಿ ಸೆಕ್ಯುರಿಟಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಏನೇನಿದೆಯಪ್ಪ ಅಂದರೆ ಆಹಾರ ಪದಾರ್ಥಗಳಿದಾವೆ ಮತ್ತು ಮೆಡಿಸನ್ಸ್ ಇದೆ ಔಷಧಿಗಳಿದೆ ಫ್ಯೂಯಲ್ ಇದೆ ಮತ್ತು ಕೆರೋಸಿನ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಸಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಏಡ್ ಫ್ರಮ್ ಇಂಡಿಯಾ ಸಹಾಯ ಏನೇನಾಗಿದೆ ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಜೂನ್ ಏನಪ್ಪ ಅಂದರೆ ಒಂದು ಸಪ್ಲೈ ಹೋಯಿತು ಎಲ್ಲಿಗೆ ಅಂದರೆ ಗೌರ್ಮೆಂಟ್ ಆಫ್ ಶ್ರೀಲಂಕಾ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಮಧ್ಯೆ ಏನಾಯ್ತಪ್ಪ ಅಂದರೆ ಒಂದು ಅಗ್ರಿಮೆಂಟ್ ಆಯಿತು ಏನಂದರೆ ಐವತ್ತೈದು ಮಿಲಿಯನ್ ಇದೆಯಲ್ಲ ಮಿಲಿಯನ್ ಡಾಲರ್ ಅಷ್ಟು ಶಾರ್ಟ್ ಟೈಮ್ ಲೈನ್ ಆಫ್ ಕ್ರೆಡಿಟ್ ಕೊಡ್ತೀವಿ ನಾವು ಅಂತ ಸೊ ನೋಡ್ರಿ ಇಂಡಿಯಾದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಎಕ್ಸಿಮ್ ಬ್ಯಾಂಕ್ ಮತ್ತು ಶ್ರೀಲಂಕಾ ಮತ್ತು ಐವತ್ತೈದು ಮಿಲಿಯನ್ ಡಾಲರ್ದು ಏನಪ್ಪ ಅಂದರೆ ಒಂದು ಲೈನ್ ಆಫ್ ಕ್ರೆಡಿಟ್ ಫೆಸಿಲಿಟಿ ಆಯಿತು ಅಂತ ಹೇಳ್ತಿದ್ದಾರೆ ಇದು ಯಾವುದಕ್ಕಪ್ಪ ಅಂದರೆ ಯೂರಿಯಾ ಪ್ರೊಕ್ಯೂರ್ಮೆಂಟಿಗೆ ಅದು ಕೂಡ ಏನಂದರೆ ಈಗ ಅಲ್ಲೇನು ಪ್ಯಾಡಿ ಪ್ಯಾಡಿಕ್ರಾಪ್ ನಡೀತಿದೆ ಅಂದರೆ ಏನು ಭತ್ತ ಅದಕ್ಕೆ ಅದಕ್ಕೇನು ಬೇಕಂದ್ರೆ ಗೊಬ್ಬರಗಳು ಬೇಕು ಅದಕ್ಕೋಸ್ಕರ ಪ್ರೊಕ್ಯೂರ್ ಏನಪ್ಪ ಅಂದರೆ ಇದನ್ನು ನಾವು ಲೈನ್ ಆಫ್ ಕ್ರೆಡಿಟ್ ಕೊಡ್ತಿದ್ದೀವಿ ಅಂತ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ನೋಡಿರಿ ತಮಿಳ್ನಾಡು ಕೂಡ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಆಫರ್ನ ಕೊಟ್ಟಿದ್ದಾರೆ ಮತ್ತು ಕೆಲವೊಂದಿಷ್ಟು ಏನಪ್ಪ ಅಂದರೆ ಮಟೀರಿಯಲ್ನ ಸಪ್ಲೈ ಮಾಡಿದ್ದಾರೆ ಇದ್ರ ಜೊತೆಗೆ ನೋಡಿರಿ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಲ್ಯಾಟ್ರಲ್ ಏಜೆನ್ಸಿ ಇದೆಯಲ್ಲ ಅದಕ್ಕೆ ಒಂದು ಏನು ಅಂದರೆ ಮೆಸೇಜ್ ಕೊಟ್ಟಿದ್ದಾರೆ ನೀವು ಇಮಿಡಿಯೇಟಾಗಿ ಏನಪ್ಪಾ ಅಂದರೆ ಶ್ರೀಲಂಕಾಗೆ ಅಸಿಸ್ಟೆಂಟ್ಸ್ ಮಾಡಿರಿ ಯಾಕೆ ಅಸಿಸ್ಟೆಂಟ್ ಮಾಡಬೇಕಂದ್ರೆ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗಿದೆ ಅದಕ್ಕೆ ಅಸಿಸ್ಟೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ ತಮಿಳುನಾಡು ಕೂಡ ಏನಪ್ಪ ಅಂದರೆ ನೂರ ಇಪ್ಪತ್ತ್ಮೂರು ಕೋಟಿ ಏನು ಮಾಡಿದೆ ಅಂದರೆ ನಲ್ವತ್ತು ಸಾವಿರ ಟನ್ ಅಕ್ಕಿಯನ್ನು ಕಳಿಸಿದೆ ಅದೇ ಥರನಾಗಿ ನೂರ ಮೂವತ್ತೇಳು ಟೈಪ್ ಲೈಫ್ ಸೇವಿಂಗ್ ಡ್ರಗ್ಸ್ ಇದೆಯಲ್ಲ ಅದನ್ನು ಪ್ರೊವೈಡ್ ಮಾಡಿದೆ ಅದ್ರ ಜೊತೆಗೆ ನೋಡಿರಿ ಐದುನೂರು ಟನ್ಸ್ ಆಫ್ ಮಿಲ್ಕ್ ಅನ್ನ ಮಿಲ್ಕ್ ಪೌಡ್ರನ್ನು ಕೊಟ್ಟಿದ್ದಾರೆ ಸೊ ಇದೇನಪ್ಪ ಅಂದರೆ ಫಸ್ಟ್ ಟೈಮ್ ಫಸ್ಟ್ ಸಿಪ್ಮೆಂಟಲ್ಲಿ ಏನಪ್ಪ ಅಂದರೆ ತಮಿಳ್ನಾಡಿನ ಗೌರ್ಮೆಂಟ್ ಅವರು ಭಾರತದ ಗೌರ್ಮೆಂಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಶ್ರೀಲಂಕಾ ಗೌರ್ಮೆಂಟಿಗೆ ಇದನ್ನು ಸಹಾಯವಾಗಿ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನು ಯಾರಪ್ಪ ಅಂದರೆ ತಮಿಳ್ನಾಡಿನ ಚೀಫ್ ಮಿನಿಸ್ಟರ್ ಆದಂಥ ಎಮ್ ಕೆ ಸ್ಟಾಲಿನ್ ಅವರು ಚೆನ್ನೈಯಿಂದ ಮೇ ಹದಿನೆಂಟಕ್ಕೆ ಕಳಿಸಿದ್ರು ಅದು ಕೊಲಂಬನ ನಾಲ್ಕು ದಿನ ಬಿಟ್ಟು ರೀಚ್ ಆಯ್ತು ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ವಿಂಕರ್ ಸಿಂಗುಳೆ ಮತ್ತು ಲೀಡ್ರ್ ಆಫ್ ಅಪೋಸಿಷನ್ ಇದಾರಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಇಬ್ಬರು ಕೂಡ ಥ್ಯಾಂಕ್ಸನ್ನು ಹೇಳಿದರು ಅಂತ ಹೇಳ್ತಿದ್ದಾರೆ ಅದೇ ಥರನಾಗ ಏನಪ್ಪ ಅಂದರೆ ಚೀಫ್ ಮಿನಿಸ್ಟ್ರ್ ಇನ್ನೂ ಒಂದು ನಾವು ನೆಕ್ಸ್ಟು ನೆಕ್ಸ್ಟ್ ಸಹಾಯನ ಕೂಡ ಮಾಡ್ತೀವಿ ಇನ್ನೊಂದು ಕನ್ಸೆಂಟ್ಮೆಂಟನ್ನು ನಾವು ಆದಷ್ಟು ಬೇಗ ಕಳಿಸ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಸೆಕೆಂಡ್ ಕನ್ಸೈನ್ಮೆಂಟನ್ನು ನಾವು ಏನು ಮಾಡ್ತೀವಿ ಅಂದರೆ ಆದಷ್ಟು ಬೇಗ ಕಳಿಸ್ತಿದ್ದೀವಿ ಅಂತ ಹೇಳ್ತಿದ್ದೀವಿ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡಿರಿ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ಥರ ನಮ್ಮದು ಶ್ರೀಲಂಕಾ ಮತ್ತು ಇಂಡ್ಯಾದಲ್ಲಿ ಹಿಸ್ಟಾರಿಕಲ್ ಕಾನ್ಫ್ಲಿಕ್ಟ್ ಇದೆ ಈಗ ವಿಂಕರ ಸಿಮ್ಮಲ್ಲೇ ಬಂದಾಗ ಏನಪ್ಪ ಅಂದರೆ ಇಂಡಿಯಾ ರಿಲೇಷನ್ಶಿಪ್ಪು ಶ್ರೀಲಂಕಾದ ಜೊತೆ ಚು ತುಂಬ ಚೆನ್ನಾಗಿರುತ್ತೆ ಅದೇ ಏನಾದರೂ ಗೊಟ್ಬಾಯ ರಾಜಪಕ್ಷ ಅಥವಾ ಗೊಟ್ಬಾಯ್ ಮಹೇಂದ್ರ ಗೊಟ್ಬಾಯ್ ಅದು ಬಂದರೆ ಅಂದರೆ ಏನಾಗ್ತದಪ್ಪ ಅಂದರೆ ಅವಾಗ ನಮ್ಮದು ಮಹೇಂದ್ರ ರಾಜಪಕ್ಷ ಅವರು ಬಂದಾಗ ನಮ್ದು ಏನಂದರೆ ಅವು ಶ್ರೀಲಂಕಾದ ರಿಲೇಶನ್ಶಿಪ್ಪು ನಮ್ಮ ರಿಲೇಶನ್ಶಿಪ್ಪು ಚೆನ್ನಾಗಿರಲ್ಲ ನಮ್ಮ ರಿಲೇಶನ್ಶಿಪ್ಪು ಶ್ರೀಲಂಕಾದ ಜೊತೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೋಸ್ಕರ ನೋಡ್ರಿ ಅವರೊಂದಿಷ್ಟು ಫ್ಯಾಕ್ಟ್ರಿನೂ ಕೂಡ ಕೊಡ್ತಿದ್ದಾರೆ ಏನಪ್ಪ ಅಂದರೆ ಸೊ ನೋಡ್ರಿ ಫಸ್ಟ್ ಸಿವಿಲ್ ವಾರ್ ಆಯ್ತಲ್ಲ ಅವಾಗ ಏನಂತ ತಿಳ್ಕೊಂಡ್ರಂದ್ರೆ ಜನ ಇಂಡಿಯಾದ ಸಹಾಯದಿಂದ ಏನಪ್ಪ ಅಂದರೆ ಇದು ಸಿವಿಲ್ ವಾರ್ ಆಗ್ತಿದೆ ಹಾಗಾಗಿ ಏನಪ್ಪ ಅಂದರೆ ಯಾವುದೇ ಥರನಾದಂಥ ಸಪೋರ್ಟ್ ಕೊಡ್ತಿಲ್ಲ ಅಂತ ಅವರು ತಿಳ್ಕೊಂಡ್ಳು ಇದ್ರ ಜೊತೆ ನೋಡ್ರಿ ಸೊ ಅದಾದಮೇಲೆ ಇದು ಆ್ಯಂಟಿ ತಮಿಳಿಯನ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಸ್ಟಾರ್ಟ್ ಆಯಿತು ನಾನು ಆಗಲೇ ಹೇಳಿದೆ ಇದಕ್ಕೇನೆಂದರೆ ಇಂಡಿಯಾ ಸಪೋರ್ಟ್ ಅಂತ ತಿಳ್ಕೊಂಡು ಅವರ ತಲೆಲಿಗೂ ಏನು ಕೂತಿದೆ ಅಂದರೆ ಇಂಡಿಯಾ ವಿರೋಧಿಯನ್ನ ಭಾವನೆಯನ್ನು ತೊಗೊಂಡಿದ್ದಾರೆ ಇದ್ರ ಜೊತೆಗೆ ನೋಡಿರಿ ಶಿ ಇಂಡಿಯಾ ವಿಲ್ಲಿಂಗ್ನೆಸ್ ಇದ್ದರೆ ಏನಪ್ಪ ಅಂದರೆ ಶ್ರೀಲಂಕನ್ ಡೆವಲಪ್ಮೆಂಟ್ ಈಗ ನಾವು ಇಷ್ಟೆಲ್ಲ ಆಗಿದೆ ಆದರೂ ಕೂಡ ನಾವೇನಂದರೆ ಶ್ರೀಲಂಕನ್ ಡೆವಲಪ್ ಮಾಡ್ತೀವಿ ಅಂತ ಅವರು ಪ್ರಯತ್ನ ಪಟ್ಟರೂ ಕೂಡ ಏನಾಗಿದೆ ಅಂದರೆ ಅದಕ್ಕೆ ಯಾವುದೇ ಥರನ ಅಂತ ಅಲ್ಲಿ ಪ್ರೋತ್ಸಾಹ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಯಾಕೆ ಅಂತಂದರೆ ರಾಜಪೇಕ್ಷ ರೆಜಿಮ್ ಏನಿತ್ತಲ್ಲ ಮಹೀಂದ್ರ ರಾಜಪೇಕ್ಷ ರೆಸಿಮ್ ಅವರೇನಪ್ಪ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಟೈ ರ್ಯಾಟ್ರಲ್ ಅಗ್ರಿಮೆಂಟ್ ಆಗಿತ್ತು ಅಂದರೆ ಮೂರು ದೇಶಗಳು ಕೂಡ ಅಗ್ರಿಮೆಂಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನೇನು ಅಂದರೆ ಕ್ಯಾನ್ಸಲ್ ಮಾಡಿದರು ಯಾವ್ಯಾವ ದೇಶಗಳಿದ್ವುಪ್ಪ ಅಂದರೆ ಜಪಾನ್ ಇಂಡಿಯಾ ಮತ್ತು ಶ್ರೀಲಂಕಾದ ಮಧ್ಯೆ ಏನಪ್ಪ ಅಂದರೆ ಇದೊಂದು ಅಗ್ರಿಮೆಂಟ್ ಆಗಿತ್ತು ಇದು ಯಾವುದಕ್ಕೆ ಅಗ್ರಿಮೆಂಟ್ ಆಗಿತ್ತಂದರೆ ಡೆವಲಪ್ಮೆಂಟ್ ಆಫ್ ಸೊ ನೋಡ್ರಿ ಡೆವಲಪ್ಮೆಂಟ್ ಆಫ್ ಕೊಲೊಂಬೋ ಈಸ್ಟ್ ಕಂಟೇನರ್ ಟರ್ಮಿನಲ್ ಸೊ ಕೊಲಂಬೋದಲ್ಲಿ ಏನು ಇಷ್ಟು ಕಂಟೈನರ್ ಟರ್ಮಿನಲ್ ಇದೆಯಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡೋಣ ಅಂತ ಅವರು ಹೇಳಿದರು ಬಟ್ ಅದಕ್ಕೆ ಮಹೇಂದ್ರ ರಾಜಪಕ್ಸೆ ಅವರು ಏನಂದರೆ ಯಾವುದೇ ಥರನಾದಂಥ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಆಫಿಷಿಯಲ್ ರೀಸನ್ ಏನು ರೀಸನ್ ಏನಿಟ್ಟಿದ್ದಾರೆ ಅಂದರೆ ಈ ವರ್ಕರ್ಸ್ ಯೂನಿಯನಿಂದ ನಮಗೆ ಅಪೋಸಿಷನ್ ಬಂತು ಹಾಗಾಗಿ ಅಂದರೆ ಇದನ್ನು ಕ್ಯಾರಿ ಓವರ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡಿರಿ ಇಂಡಿಯಾ ಕೂಡ ಏನಪ್ಪ ಅಂದರೆ ಕೆಲವೊಂದಿಷ್ಟು ಪ್ರೊಜೆಕ್ಟ್ನ ತೊಗೊಂಡಿದೆ ಈಗ ಈಸ್ಟ್ ಕಂಟೇನರ್ ಹೋದರೆ ಏನಾಯ್ತು ಅಂದರೆ ವೆಸ್ಟ್ ಕಂಟೇನರ್ನಾದರೂ ಡೆವಲಪ್ ಮಾಡೋಣ ಅಂತ ಅವ್ರು ಏನು ಮಾಡಿದ್ರಂದ್ರೆ ತೊಗೊಂಡಿದ್ದಾರೆ ಬಟ್ ಅಲ್ಲಿ ಕೂಡ ಏನಪ್ಪ ಅಂದರೆ ಯಾವುದೇ ಥರ ಅಂತ ಇದು ಸಿಕ್ಕಿಲ್ಲ ಪ್ರೋತ್ಸಾಹ ಶ್ರೀಲಂಕನ್ ಗೌರ್ಮೆಂಟಿಂದ ಪ್ರೋತ್ಸಾಹ ಸಿಕ್ಕಿಲ್ಲ ಸೊ ಎಲ್ಲಿ ಅಂದರೆ ವೆಸ್ಟ್ ಕಂಟೈನರ್ ಟರ್ಮಿನಲ್ ಟ್ರೈಕೋ ಮೇಲೆ ಆಯಿಲ್ ಟ್ಯಾಂಕ್ ಇದಕ್ಕೂ ಕೂಡ ಏನಪ್ಪ ಅಂದರೆ ಶ್ರೀಲಂಕಾದ ಗೌರ್ಮೆಂಟಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಇದಾದಮೇಲೆ ನೆಕ್ಸ್ಟ್ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ ನೋಡಿರಿ ಈಗೇನು ಪ್ರೊಜೆಕ್ಟ್ ಕೊಲಾಬ್ರೇಷನ್ ಇದೆಯಲ್ಲ ಯಾವುದ್ರ ಮಧ್ಯೆಯಪ್ಪ ಅಂದರೆ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ಸೈಲೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೇನಾಗಿದೆ ಅಂದರೆ ಇದು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕಪ್ಪ ಅಂದರೆ ಏನು ಕೋಲ್ಫೈಡ್ ಮೆಗಾವೈಡ್ ಪ್ರೊಜೆಕ್ಟ್ ಇತ್ತಲ್ಲ ಅದನ್ನು ಕೂಡ ಏನು ಮಾಡಿದ್ರಂದರೆ ಸಂಪೂರಲ್ಲಿ ಅದನ್ನು ಕೂಡ ಏನು ಮಾಡಿದ್ರಂದರೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಎನ್ವೈರಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ಶ್ರೀಲಂಕಾದ ಸೈಲೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಮಧ್ಯೆ ಏನಪ್ಪ ಅಂದರೆ ಒಂದು ಆಗಿತ್ತು ಏನಕ್ಕೆಂದರೆ ಫೈವ್ ಹಂಡ್ರೆಡ್ ಮೆಗಾವ್ಯಾಟ್ ಕೆಪಾಸಿಟಿ ಪ್ರೊಜೆಕ್ಟ್ ಇತ್ತು ಇದಕ್ಕೇನಪ್ಪ ಅಂದರೆ ಎಲ್ಲಿ ಕಂಡಕ್ಟ್ ಅಂದರೆ ಸಂಪೂರ್ ಈಸ್ಟರ್ನ್ ಪ್ರಿನ್ಸಲ್ಲಿ ಕಂಡಕ್ಟ್ ಮಾಡ್ತಿದ್ರು ಇದಕ್ಕೂ ಕೂಡ ಏನಪ್ಪ ಅಂದರೆ ಪರ್ಮಿಷನ್ ಸಿಕ್ಕಿಲ್ಲ ಯಾವುದಕ್ಕಂದರೆ ಎನ್ವೈಮೆಂಟ್ ಕ್ಲಿಯರೆನ್ಸಿಂದ ಇಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಈ ಪ್ರೊಜೆಕ್ಟ್ ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಜನ ನೋಡ್ರಿ ಈ ಏನಾದರೂ ಪ್ರೊಜೆಕ್ಟ್ ಆಗಿದ್ದರೆ ನಮಗೇನಪ್ಪ ಈಗ ಪವರ್ ಕಟ್ ಆಗ್ತಿದ್ದಿಲ್ಲ ಆ ಪವರ್ ಕಟ್ ಆಗ್ತಿದ್ದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದರೆ ಸಂಪೂರಲ್ಲಿ ಏನಾದರೂ ನಾವು ಈ ಪವರ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಆಗಿದ್ದರೆ ಏನು ನಾವು ಪವರ್ ಕಟ್ ಅನುಭವಿಸ್ತಿದ್ವಲ್ಲ ಅದು ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಅದಾದ ಮೇಲೆ ಕೆ ಇನ್ನೂ ಕೆಲವೊಂದಿಷ್ಟು ಪ್ರೊಜೆಕ್ಟ್ಸ್ ಇದ್ವು ಯಾವುದಪ್ಪ ಅಂದರೆ ಕಂಕಸೇನನ್ ತುರೈ ಹಾರ್ಬರ್ ಪ್ರಾಜೆಕ್ಟ್ ಮತ್ತು ಎಕ್ಸ್ಪ್ಯಾನ್ಷನ್ ಆಫ್ ಪಾಲೆ ಏರ್ಪೋರ್ಟ್ ಇನ್ ಜಪಾನ ಇದಕ್ಕೂ ಕೂಡ ಏನಪ್ಪ ಅಂದರೆ ಇಂಡಿಯಾ ಪಾರ್ಟಿಸಿಪೇಟ್ ಇತ್ತು ಬಟ್ ಇದು ಕೂಡ ಏನಪ್ಪ ಅಂದರೆ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಯಾಕಂದರೆ ಅದಕ್ಕೆ ಕಾರಣ ಹೇಳಿದೆ ಅಲ್ಲಿ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಇಲ್ಲ ಅಂತ ಹೇಳ್ತಿದ್ದೀನಿ ಇದ್ರ ಜೊತೆಗೆ ನೋಡಿರಿ ಕೆಲವೊಂದಿಷ್ಟು ದಿನದ ಕೆಳಗೆ ಏನಪ್ಪ ಅಂದರೆ ಶ್ರೀಲಂಕನ್ ಕ್ಯಾಬಿನೆಟು ಒಂದು ಕೆಲವೊಂದಿಷ್ಟು ಪ್ರೊಜೆಕ್ಟಿಗೆ ಅಪ್ರೂವಲ್ ಕೊಟ್ಟಿದೆ ಯಾವ ಪ್ರೊಜೆಕ್ಟಪ್ಪ ಅಂದರೆ ಟೂ ಕನೆಕ್ಟಿವಿಟಿ ಪ್ರಪೋಸಲ್ಸ್ಗೆ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಒಂದೇದ್ದು ಏನಪ್ಪ ಅಂದರೆ ಫ್ಲೈಟ್ಸ್ ಫ್ರಮ್ ಜಫ್ನಾ ಟು ತಿರುಚಿ ಈ ಜಫ್ನ ಇಂದ ತಿರುಚಿಗೆ ಏನು ಫ್ಲೈಟ್ ಬರಬೇಕಲ್ಲ ಇಲ್ಲಿ ಏನಂದರೆ ಇದಕ್ಕೇನಂದರೆ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಸೊ ನೋಡಿರಿ ಜಫ್ನಾ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ಇದೇನಿದೆಯಲ್ಲ ಈ ರೀಸನ್ ಏನಿದೆಯಲ್ಲ ಇದು ಜಫ್ನಾ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಜಫ್ನಾ ಇಲ್ಲಿಂದ ತಿರುಚಿಗೆ ಏನಪ್ಪ ಅಂದರೆ ಡೈರೆಕ್ಟ್ ಫ್ಲೈಟನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಯಾವುದಕ್ಕೆ ನೆಕ್ಸ್ಟ್ ಯಾವುದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ನೋಡ್ರಿ ಅದೇ ಥರನಾಗಿ ಫೆರಿ ಸರ್ವಿಸ್ ಎಲ್ಲಿಂದಪ್ಪ ಅಂದರೆ ಕಂಕಸೇನು ತುರೈ ಇಂದ ಕಾರ್ಕೈಲ್ ಪುದುಚೆರಿಯೊಳಗೆ ಏನು ಕಾರ್ಕೈಲ್ ಇದೆಯಲ್ಲ ಅಲ್ಲಿಗೆ ಮತ್ತು ಕಂಕಸೇನನ್ ತುರೈಲ್ ಏನಪ್ಪ ಅಂದರೆ ಫೆರಿ ಸರ್ವಿಸ್ ಅಂದರೆ ಅದಕ್ಕೂ ಕೂಡ ಏನಪ್ಪ ಅಂದರೆ ಒಂದು ಅಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಕಂಕಸೇನನ್ ತುರೈ ಎಲ್ಲಿ ಬರುತ್ತಪ್ಪ ಅಂದರೆ ಈ ಜಪಣಾ ಪಕ್ಕನೇ ಇದು ಬರುತ್ತೆ ಕಂಕಸೇನ ತುರಾಯ್ ಸೊ ಇನ್ನೊಂದು ಹೇಳ್ತೀನಿ ನಿಮಗೆ ಶ್ರೀಲಂಕಾದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಯಾರಿದ್ದಾರೆ ಅಂದ್ರೆ ತಮಿಳಿಯನ್ಸ್ ಇದ್ದಾರೆ ಇನ್ನು ಉಳಿದಂತೆ ಎಪ್ಪತ್ತು ಪರ್ಸೆಂಟ್ ಜನಾಂಗದವ್ರು ಯಾರಿದ್ದಾರೆ ಅಂದರೆ ಸಿಮ್ಮಳ್ಳೀಸ್ ಇದಾರೆ ಅದೇ ತರನಾಗಿ ಒಂದು ಪರ್ಸೆಂಟ್ ಏನಪ್ಪ ಅಂದರೆ ಅದರ್ ಕಮ್ಯುನಿಟಿ ಇದೆ ಹಾಗಾಗಿ ಇಲ್ಲಿ ನಮ್ಗೆ ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯೆ ಉತ್ತಮ ಬಾಂಧವ್ಯ ಇರೋಕ್ಕೆ ಅನುಕೂಲ ಆಗ್ತಿದೆ ಸೊ ನೋಡಿರಿ ಇವರೇನು ಇಪ್ಪತ್ತೊಂಬತ್ತು ಪರ್ಸೆಂಟ್ ತಮಿಳಿಯನ್ಸ್ ಇದ್ದಾರಲ್ಲ ಅವ್ರು ಎಲ್ಲಿದ್ದಾರೆ ಅಂದ್ರೆ ನಾರ್ದರ್ನ್ ಮತ್ತೆ ಈಸ್ಟರ್ನ್ ಪ್ರನ್ಸ್ ಅಲ್ಲಿ ಮಾತ್ರ ಇದ್ದಾರೆ ಉಳಿದಂತ ಪ್ರೊವಿನ್ಸ್ ಅಲ್ಲಿ ಯಾರು ಅಂದ್ರೆ ಈ ಸಿಮ್ಮಸ್ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಥರ ಏನ್ ಹೇಳ್ತಾರೆ ನೋಡ್ರಿ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಒಂದು ಶ್ರೀ ಬ್ರಿಡ್ಜ್ ಕನೆಕ್ಟಿವಿಟಿನ ತಗೊಂಡಿದ್ರು ಎಲ್ಲಿಗಪ್ಪ ಅಂದ್ರೆ ರಾಮೇಶ್ವರದಿಂದ ಸೊ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದ್ರೆ ಸಿ ಬ್ರಿಡ್ಜ್ ಕನೆಕ್ಟಿವಿಟಿ ಟನಲ್ ಎಲ್ಲಿಂದ್ರೆ ಕನೆಕ್ಟಿಂಗ್ ರಾಮೇಶ್ವರಂ ಟು ತಲೈ ಮನ್ನಾರ್ ಇದಿನ್ನೂ ಏನಾಗಿದೆಪ್ಪ ಅಂದರೆ ಕಾರ್ಯರೂಪಕ್ಕೆ ಬಂದಿಲ್ಲ ಆದರೂ ಕೂಡ ನಮ್ಮ ನಿತಿನ್ ಗಡ್ಕರಿ ಅವರು ಎರಡು ಸಾವಿರದ ಹದಿನೈದರ ಪಾರ್ಲಿಮೆಂಟಲ್ಲಿ ಏನು ಹೇಳಿದ್ರು ಅಂದರೆ ನಾವೊಂದು ಏನಪ್ಪ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಅಸೋಸಿಯೇಷನಿಂದ ಏನು ಮಾಡ್ತಿದ್ವಿ ಅಂದರೆ ಈ ಪ್ರೊಜೆಕ್ಟನ್ನು ಡೆವಲಪ್ ಮಾಡ್ತಿದ್ವಿ ಅಂತ ಹೇಳಿದರು ಎಲ್ಲಿಂದಪ್ಪ ಅಂದರೆ ರಾಮೇಶ್ವರದಿಂದ ತಲಾಯಿ ಬಣ್ಣವರ್ವರೆಗೂ ಏನಪ್ಪ ಅಂದರೆ ಸೀ ಬ್ರಿಡ್ಜ್ ಇದರೊಳಗೆ ಏನಂತಂದರೆ ಓವರ್ ಬ್ರಿಡ್ಜ್ ಮತ್ತು ಟನಲ್ ಕೂಡ ಇರುತ್ತೆ ಅಂತ ಹೇಳಿದರು ಬಟ್ ಇದೇನಾಗಿದೆ ಅಂದರೆ ಪೇಪರ್ ವರ್ಕ್ ಮಾತ್ರ ಆಗಿದೆ ಇಲ್ಲಿ ಕೂಡ ಏನಂದರೆ ಯಾವುದೇ ಥರನಾದಂಥ ವರ್ಕ್ ನಡೀತಿಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡಿರಿ ಇನ್ನೂ ಕೆಲವೊಂದಿಷ್ಟು ಏನಪ್ಪ ಅಂದರೆ ನಾವು ಡೆವಲಪ್ಮೆಂಟನ್ನು ಮಾಡಬೇಕಾಗಿದೆ ಆದರೂ ಕೂಡ ಮಾಡಿಲ್ಲ ಈಗ ಯಾವುದ್ಯಾವ್ದ್ರಲ್ಲಿ ಪೊಟೆನ್ಷಿಯಲ್ ಇದೆ ಅನ್ನೋದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾ ಏನು ಮಾಡ್ಬೇಕಂದ್ರೆ ಶ್ರೀಲಂಕಾದ ಈಸ್ಟ್ ಕೋಸ್ಟ್ ಇದೆಯಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳ್ತಿದ್ದಾರೆ ಅದು ಕೂಡ ಯಾವುದಪ್ಪ ಅಂದರೆ ಟ್ರಿನಿ ಕೊಂಬಾಲೆ ಬ್ಯಾಟಿಕೋಲಾ ಸೊ ಈ ಬೆಲ್ಟ್ ಬರುತ್ತೆ ನೋಡ್ರಿ ಇದು ಮತ್ತೆ ಇದು ಬರುತ್ತಲ್ಲ ಇಲ್ಲಿ ಏನಪ್ಪ ಅಂದರೆ ಇಂಡಿಯಾ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದಾರೆ ನಾನು ಆಗಲೇ ಹೇಳಿದೆ ಇಲ್ಲಿ ಯಾರಿದ್ದಾರೆ ಅಂದರೆ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ ನಾರ್ದನ್ ಪ್ರೊವಿನ್ಸ್ ಮತ್ತು ಇಲ್ಲಿ ಯಾರು ಇದ್ದಾರಪ್ಪ ಅಂದರೆ ತಮಿಳಿಯನ್ಸ್ ಜಾಸ್ತಿ ಇರೋದ್ರಿಂದ ಈ ಬೆಲ್ಟನ್ನು ಡೆವಲಪ್ ಮಾಡೋದ್ರಿಂದ ನಾವೇನಂದ್ರೆ ಶ್ರೀಲಂಕಾಕ್ಕೆ ಇನ್ನೂ ಹೆಚ್ಚು ಕನೆಕ್ಟಿವಿಟಿ ಆಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಬೆಲ್ಟ್ ಯಾವುದಕ್ಕೆ ಉಪಯೋಗಪ್ಪ ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಟೂರಿಸಂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಟೂರಿಸಮ್ ಕಾಮರ್ಸ್ ಅಂದರೆ ವ್ಯಾಪಾರ ಟ್ರೇಡ್ ಆಮೇಲೆ ಏನಪ್ಪ ಅಂದರೆ ವಾಣಿಜ್ಯ ವ್ಯಾಪಾರ ಇಂಡಸ್ಟ್ರಿ ಕೂಡ ಏನಪ್ಪ ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ಈ ಬೆಲ್ಟನ್ನು ಡೆವಲಪ್ ಮಾಡಬೇಕಂತ ಹೇಳ್ತಿದ್ದಾರೆ ಅದೇ ಥರನೇ ನೋಡಿರಿ ಟ್ರೆಡಿಷ್ನಲ್ ಸೀ ರೂಟ್ ಇದೇನೆಯಲ್ಲ ತೂತುಕಡಿ ಟು ಕೊಲಂಬೋ ಮತ್ತು ರಾಮೇಶ್ವರದಿಂದ ತಲಾಯಿ ಮನ್ನಾರ್ ಇದನ್ನು ಕೂಡ ಏನಪ್ಪ ಅಂದರೆ ಜಾಸ್ತಿ ಬೇಗ ಡೆವಲಪ್ ಮಾಡಬೇಕಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಆಗ್ಬೇಕಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡಿರಿ ಇಂಡಿಯಾದಲ್ಲಿ ಏನಪ್ಪ ಶ್ರೀಲಂಕಾದಲ್ಲಿ ಏನಪ್ಪ ಅಂದರೆ ಬುದ್ಧಿಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈ ನಾರ್ದನ್ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಬುದ್ಧಿಸ್ಟ್ ಮಾಂಗ್ಸಿಗೆ ಅಥವಾ ಬುದ್ಧಿಸ್ಟ್ ಸೂಪಗಳು ಜಾಸ್ತಿ ಇರೋದ್ರಿಂದ ಬುದ್ಧಿಸ್ಟ್ ಟೂರಿಸಂ ಇರೋದ್ರಿಂದ ಅಲ್ಲಾದರೂ ಹೋಗ್ಬೋದು ಅಥವಾ ಸ್ಪೆಷಲಿ ಸದರ್ನ್ ಕರ್ನಾಟಕದಲ್ಲಿ ನೋಡೋದಾದರೆ ನೀವು ಆಂಧ್ರ ಪ್ರದೇಶದಲ್ಲಿ ಏನಪ್ಪ ಅಂದರೆ ಬುದ್ಧಿಶ್ಟಿಗೆ ಬೇಕಾದಂಥ ಟೂರಿಸಮ್ ಕೂಡ ಇದೆ ಅದನ್ನು ಡೆವಲಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭಾರತ ಮತ್ತು ಶ್ರೀಲಂಕಾದ ಬಾಂಧವ್ಯ ಇದೆಯಲ್ಲ ಇದಿನ್ನೂ ಕೂಡ ಚೆನ್ನಾಗಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಇದೇನಪ್ಪ ಅಂದರೆ ಎಡಿಟರ್ ಪ್ರಕಾರ ಯಾವ ಥರನಾಗಿ ನಾವು ಇಂಡಿಯಾ ಶ್ರೀಲಂಕಾದ ಏನು ಎಕನಾಮಿಕ್ ಅಪಾರ್ಚುನಿಟಿ ಮತ್ತು ಬಾಂಧವ್ಯ ಇದೆಯಲ್ಲ ಅದನ್ನು ಜಾಸ್ತಿ ಮಾಡ್ಕೋಬೋದು ಹಿಸ್ಟ್ರಿ ಏನಿತ್ತು ಅಂತ ಅವರು ಹೇಳ್ತಿದ್ದಾರೆ ಇದಾದ ಮೇಲೆ ನಾವು ನೆಕ್ಸ್ಟ್ ಯಾವುದ್ರ ಮೇಲೆ ಡಿಸ್ಕಷನ್ ಮಾಡ್ತಿದ್ದೀವಿ ಅಂದರೆ ಸೊ ನೋಡ್ರಿ ಇದು ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟಪ್ಪ ಅಂದರೆ ಒಂದು ಜಸ್ಟ್ ನಿಮಗೆ ಅನಾಲಿಸಿಸ್ಗೋಸ್ಕರ ಕೊಟ್ಟಿದ್ದ ಇಲ್ಲೇನಂದರೆ ನಾವು ಭಾಳ ಜನ ಹೇಳ್ತಿರ್ತಾರೆ ಯುರೋಪಿಯನ್ ಯೂನಿಯನ್ನಿಂದ ಏನು ಹೇಳ್ತಿದ್ರು ಅಂದರೆ ಇಂಡ್ಯಾದವರು ಏನಂದರೆ ರಷ್ಯಾದಿಂದ ಆಯಿಲ್ ತಗೊಳ್ಕೊಳ್ಳೋದು ಕಮ್ಮಿ ಮಾಡಬೇಕು ಅಂತ ಬಟ್ ನಿಮಗೆ ಇಲ್ಲಿ ಡಾಟಾ ತೋರಿಸ್ತೀನಿ ರಷ್ಯಾ ಆಯಿಲ್ ಏನಿದೆಯಲ್ಲ ಅದೇನಪ್ಪ ಅಂದರೆ ಪೋಸ್ಟ್ ಉಕ್ರೇನ್ ವಾರಿಂದನೇ ಜಾಸ್ತಿ ಆಗಿದೆ ಸೊ ನೋಡ್ರಿ ಇದು ನೀಲಿ ಏನಿದೆಯಲ್ಲ ಇದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಥರನಾಗಿ ಆಯಿಲ್ ಟ್ರೇಡ್ ಹಾಕಿತ್ತು ಅಂತ ತೋರಿಸಿದ್ದು ಈ ಕೆಂಪು ಬಣ್ಣದ ಏನಿದೆಯಲ್ಲ ಇದೇನಪ್ಪ ಅಂದರೆ ರಷ್ಯಾ ಉಕ್ರೇನ್ ವಾರ ಆದಮೇಲೆ ಯಾವ ಥರ ಆಯಿಲ್ ಜಾಸ್ತಿ ಆಯಿಲ್ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ಅಂತ ಅವರು ತೋರಿಸ್ತಿದ್ದಾರೆ ಸೊ ನೋಡ್ರಿ ಎಸ್ಪೆಷಲಿ ಡಾಟ್ ಲೈನ್ ಇರೋದು ರಷ್ಯನ್ ಇನ್ವೆನ್ಷನ್ ಇನ್ವೆಷನ್ ಅಂದರೆ ರಷ್ಯಾ ದಾಳಿ ಮಾಡಿದ್ಮೇಲಿಂದ ಅಲ್ಲಿಂದ ಏನಾಗಿತ್ತಪ್ಪ ಅಂದರೆ ಕೆಲವೊಂದಿಷ್ಟು ವಾರದೊಳಗೆ ಡ್ರಾಪ್ ಆಗಿತ್ತು ಅದಾದಮೇಲೆ ಏನಂದರೆ ಆಯಿಲ್ ಎಕ್ಸ್ಪೋರ್ಟ್ ನೋಡ್ಬೇಕು ನೀವು ಎಲ್ಲಿಗೆ ರೀಚ್ ಆಗಿದೆ ಅಂದರೆ ಈಗ ಇದು ತ್ರೀ ಪಾಯಿಂಟ್ ಸೆವೆನ್ ಸಮಥಿಂಗ್ ಮಿಲಿಯನ್ ಟನ್ಸ್ಗೆ ರೀಚ್ ಆಗಿದೆ ಅದರಲ್ಲಿ ಯಾವ್ಯಾವ ದೇಶಗಳು ಎಷ್ಟೆಷ್ಟು ಬ ಬೈ ಮಾಡ್ತಿದೆ ಅಂತ ತೋರಿಸ್ತಿದ್ದಾರೆ ಇಲ್ಲ ನೋಡ್ರಿ ಚೈನಾದವರು ಎಷ್ಟು ಪರ್ಚೇಸ್ ಮಾಡ್ತಿದಾರಪ್ಪ ಅಂದರೆ ಟ್ವೆಲ್ ತೌಸಂಡ್ ಒನ್ ಟ್ವೆ ಒನ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಮಿಲಿಯನ್ ಯೂರೋಸ್ ಯಾಕೆ ಯೂರೋದಲ್ಲಿ ಟ್ರೇಡ್ ಮಾಡ್ತಿದಾರೆ ಅಂದರೆ ಯೂರೋ ಇವರು ಯು ಎಸ್ ಡಾಲರ್ ಬ್ಯಾನ್ ಮಾಡಿರೋದ್ರಿಂದ ಈಗ ಏನು ಮಾಡ್ತಿದಾರಪ್ಪ ಅಂದರೆ ಯೂರೋದಲ್ಲಿ ಡ್ರಾಲ್ ಮಾ ಡ್ರಾ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ ಇವರೆಷ್ಟು ಅಮೌಂಟಿಂದು ಕ್ರೂಡ್ ಆಯಿಲನ್ನು ಅಂದರೆ ಟ್ವೆಲ್ ತೌಸಂಡ್ ಒನ್ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಯೂರೋಸ್ ಕ್ರೂಡ್ ಆಯಿಲನ್ನು ತೊಗೊಂಡಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ನೆದರ್ಲ್ಯಾಂಡ್ ಆಮೇಲೆ ಇಟಲಿ ಆಮೇಲೆ ಟರ್ಕಿ ಆಮೇಲೆ ಜರ್ಮನಿ ಅದಾದ್ಮೇಲೆ ಬರೋದು ಯಾವುದಂದ್ರೆ ಇಂಡಿಯಾ ಇಂಡಿಯಾದವರು ಎಷ್ಟು ಪರ್ಚೇಸ್ ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಯೂರೋಸನ್ನು ಮಾತ್ರ ಪರ್ಚೇಸ್ ಮಾಡ್ತಿದ್ದಾರೆ ಹಾಗೆ ನೋಡಿದರೆ ನಾವು ಆಲ್ಮೋಸ್ಟ್ ಸಿಕ್ಸ್ತ್ ಪ್ಲೇಸಿಗೆ ಇದ್ದೀವಿ ಅಂದರೂ ಕೂಡ ಏನಪ್ಪ ಅಂದರೆ ಇಂಡಿಯಾ ಕಡೆ ಏನು ಮಾಡ್ತಾರೆ ಅಂದರೆ ಕೈ ಮಾಡಿ ತೋರಿಸ್ತಾರೆ ನೀವು ಅದನ್ನು ನಿಲ್ಲಿಸಬೇಕು ಅಂತ ನಮ್ಗಿಂತ ಜಾಸ್ತಿ ಯಾರು ಇಂಪೋರ್ಟ್ ಮಾಡ್ಕೋತಿದ್ದಾರೆ ಅಂದರೆ ನೋಡಿರಿ ಯುರೋಪಿಯನ್ ಯೂನಿಯನಲ್ಲಿ ಜರ್ಮನಿಯವರು ಇಂಪೋರ್ಟ್ ಮಾಡ್ಕೋತಿದ್ದಾರೆ ಇಟಲಿಯವರು ಇಂಪೋರ್ಟ್ ಮಾಡ್ತಿದ್ದಾರೆ ನೆದರ್ಲ್ಯಾಂಡ್ ಅವರು ಇಂಪೋರ್ಟ್ ಮಾಡ್ತಿದ್ದಾರೆ ಅವರು ಕಮ್ಮಿ ಮಾಡಿದ ಮೇಲೆ ಬೇರೆಯವರು ಕಮ್ಮಿ ಮಾಡೋಕ್ಕಾಗುತ್ತೆ ಇದಾದ ಮೇಲೆ ಇಂಡಿಯಾ ಇಂಡ್ಯಾ ಕ್ರೂಡ್ ಆಯಿಲ್ ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಇಂಪೋರ್ಟ್ ಮಾಡ್ತಿದೆ ಅಂತಲೂ ಕೂಡ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ ಸೊ ನೋಡಿರಿ ನಮ್ಮ ಮೇಜರ್ ಇಂಪೋರ್ಟರ್ ಇಂಪೋರ್ಟರ್ ಯಾವ ಕಡೆಯಿಂದ ಮಾಡ್ಕೋತೀವಿ ಕ್ರೂಡ್ ಆಯಿಲ್ ಅಂದರೆ ಇರಾಕ್ ಕಡೆಯಿಂದ ನಾವು ಏನಪ್ಪ ಅಂದರೆ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಿಲಿಯನ್ ಡಾಲರ್ ರುಪೀಸ್ ಏನಪ್ಪ ಬಿಲಿಯನ್ ಏನಂದರೆ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೀವಿ ಇದು ಎಷ್ಟು ಕೆಪಾಸಿಟಿ ಆಗುತ್ತೆ ಅಂದರೆ ಎಷ್ಟು ಪರ್ಸೆಂಟ್ ಬರುತ್ತೆ ಕ್ರೂಡ್ ಆಯಿಲಿಂದ ಟ್ವೆಂಟಿ ಒನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಸಪ್ಲೈಯರ್ ಯಾರಪ್ಪ ಅಂದರೆ ಸೌದಿ ಅರೇಬಿಯಾದರೆ ಅದಾದಮೇಲೆ ಯು ಎ ಇ ಆಮೇಲೆ ನೈಜೀರಿಯಾ ಆಮೇಲೆ ಕುವೆತ್ ಆಮೇಲೆ ಇರಾನ್ ಆಮೇಲೆ ಯು ಎಸ್ ಎ ಆಮೇಲೆ ವೆನಿಜುವೆಲಾ ಆಮೇಲೆ ಮೆಕ್ಸಿಕೋ ರಷ್ಯಾ ಎಷ್ಟನೇದು ಅಂದರೆ ಲಾಸ್ಟಿಗೆ ಬರುತ್ತೆ ಇವ್ರು ಎಷ್ಟು ಪರ್ಸೆಂಟ್ ಸಪ್ಲೈ ಮಾಡ್ತಿದ್ದಾರೆ ನಮ್ಮ ಟೋಟಲ್ ಕ್ರೂಡ್ ಆಯಿಲ್ ರಿಕ್ರೂ ರಿಕ್ವೈರ್ಮೆಂಟಿಗೆ ಅಂದರೆ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮಾತ್ರ ಸಪ್ಲೈ ಮಾಡ್ತಿದ್ದಾರೆ ಸೊ ನೋಡಿರಿ ನಮ್ಮ ಮೇಜರ್ ಕ್ರೂಡ್ ಆಯಿಲ್ ಸಪ್ಲೈಯರ್ ಯಾರಪ್ಪ ಅಂದರೆ ಇಂಡಿಯಾಕ್ಕೆ ಇರಾಕ್ ಅಂತ ಹೇಳ್ಬೋದು ಸೊ ನಾವು ಇಷ್ಟು ದಿನ ಏನು ಮಾಡಿದ್ವಿ ಅಂದರೆ ಇರಾನ್ ಜೊತೆಗೆ ಏನಪ್ಪ ಅಂದರೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟಿದ್ವಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ನಮಗೆ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಏನು ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ ಇದೆಯಲ್ಲ ಅದನ್ನು ನಮಗೆ ಕೊಡ್ತಾರೆ ಹಾಗಾಗಿ ನಮ್ಮ ರಷ್ಯನ್ ಇದೆಯಲ್ಲ ಅದೇನಾಗ್ತಿದೆ ಅಂದರೆ ತುಂಬ ಕಮ್ಮಿ ಸಪ್ಲೈ ಮಾಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು